माय डियर फ्रेंड्स, केएएस मेंस 2014 कंपलसरी कन्नड यारू पीएसआई आगे मुंदिन मट्टक्के अथवा निम्म स्नेहितरु केएएस प्रयत्न माड्ता इद्दारे ओंदु सुद्दि केळिदीवि इमीडियेटली अदक्कू कॉल फॉर्म आगलिदे बट अदरल्लू सहित ग्रामर वोकैबुलरी ट्रांसलेशन इद्दे इरुत्ते एष्टो जनक्के इदु गोत्तिल्ल ओके एग्जाम हॉल दल्ले शॉक आग्तारे Some people only think translation is only for PSI. PSI go ide, KAS mains igide, IAS mains igide. Okay? So, ee riti kottirtare, ee kelagina gadya bhagavannu kannadakke bhashantarisi, idu KAS ige 25 marks. IAS ige 20 plus 20 irutte, aadre PSI ge 10 marks. Gottirli? Yes. Anukoolatege mattu vegavagi aguva uddeshadinda, my dear friends. वन बै वन सेंटेन्स हेल्ता इदीनि अवरु प्यारग्राफ्ने कोट्टिद्दारे ओके इन्नोम्मे हेळ्तीनि एरडु तरद क्वेश्चन पेपर इरबहुदु 10 स्वतंत्र वाक्यगळन्न कोट्टु ट्रान्स्लेट माड्लिक्के हेळ्तारे 10 इंडिपेंडेंट वाक्यगळु ओंदक्के ओंदु मार्क्स ओके इत्तीचिन दिनगळल्लि 10 15 20 वाक्यगळिरुव प्यारग्राफ् कोट्टिर्तारे ओके वेरि सिंपल प्यारग्राफ् इदु वाक्यगळ मिलन वाक्यगळु पदगळ मिलन पदगळु अक्षरगळ मिलन अष्टु तिळ्कोंडु ಮುಂದೆ ಬರೆದರೆ ಸಾಕು ಬಟ್ ನಿಮಗೆ ಕಲಿಸುವುದೋಸ್ಕರ ಓಕೆ ವಿಶ್ಲೇಷಣೆಗೋಸ್ಕರ ಒನ್ ಬೈ ಒನ್ ಹೇಳ್ತಾ ಇದ್ದೀನಿ ಓಕೆ ಸೊ ದೆನ್ ಯು ಕ್ಯಾನ್ ಆಲ್ ಟುಗೆದರ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಓಕೆ ಎಸ್ ಸಕ್ಸಸ್ ಬ್ರಿಂಗ್ಸ್ ಔಟ್ ದ ಟ್ಯಾಲೆಂಟ್ಸ್ ಆ್ಯಂಡ್ ಅಬಿಲಿಟೀಸ್ ಆಫ್ ಎ ಮ್ಯಾನ್ ಓಕೆ ನೋಡಿ ಸಾಕಷ್ಟು ಸಿಂಗಲ್ ಲೈನ್ ಡಬಲ್ ಲೈನ್ ನಿನ್ನೆ ಕ್ಲಾಸಲ್ಲಿ ಮಾಡಿದ್ದೀವಿ ಹೆಚ್ಚಿಗೆ ಇರುವಂಥ ಭಗತ್ ಸಿಂಗ್ ಅವರ ಉದಾಹರಣೆಯಲ್ಲಿ ಅರೌಂಡ್ 35-40 ಪದಗಳಿದ್ದವು ಎಲ್ಲ ಥರದ ಒಂದೊಂದು ಮಾಡಿದ್ದೀವಿ ಈಗ ಎಲ್ಲ ಸೇರಿ ಒಂದು ಸಾಲಿಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ ಅಂದರೆ ನಿಮಗೂ ಕಾನ್ಫಿಡೆನ್ಸ್ ಬರುತ್ತೆ ಕೆ ಎ ಎಸ್ ಮಟ್ಟದ ಕ್ವಶನ್ ಪೇಪರು ನಾನು ಸಾಲ್ವ್ ಮಾಡಬಲ್ಲೆ ಎಂಬುದು ಓಕೆ ಎಸ್ ಸಕ್ಸಸ್ ಬ್ರಿಂಗ್ಸ್ ಔಟ್ ದ ಟ್ಯಾಲೆಂಟ್ಸ್ ಆ್ಯಂಡ್ ಅಬಿಲಿಟೀಸ್ ಆಫ್ ಎ ಮ್ಯಾನ್ ಓಕೆ ಅನುಕೂಲತೆಗೆ ಬೇಕಂದರೆ ಓಕೆ ಯು ಕ್ಯಾನ್ ಡಿವೈಡ್ ದ ಸೆಂಟೆನ್ಸ್ ಇನ್ ಟು ವರ್ಡ್ಸ್ ಸಕ್ಸಸ್ ಬ್ರಿಂಗ್ಸ್ ಔಟ್ ದ ಟ್ಯಾಲೆಂಟ್ಸ್ ಆ್ಯಂಡ್ ಅಬಿಲಿಟೀಸ್ ಆಫ್ ಎ ಮ್ಯಾನ್ ಓಕೆ ಕಂಪಲ್ಸರಿ ಇಲ್ಲ ಮೈಂಡಲ್ಲೇ ಮಾಡಬಹುದು ಈಗ ಹೇಳಿ ಸಕ್ಸಸ್ ಅಂದರೆ ಯಶಸ್ಸು ಬ್ರಿಂಗ್ಸ್ ಔಟ್ ಬ್ರಿಂಗ್ಸ್ಗೂ ಬ್ರಿಂಗ್ಸ್ ಔಟ್ಗೂ ಏನು ವ್ಯತ್ಯಾಸ ಬ್ರಿಂಗ್ಸ್ ತರುತ್ತದೆ ಓಕೆ ಬ್ರಿಂಗ್ಸ್ ಔಟ್ ಹೊರ ತರುತ್ತದೆ ವೆರಿ ಸಿಂಪಲ್ ಓಕೆ ಸೊ ಯಶಸ್ಸು ಸಕ್ಸಸ್ಗೆ ಯಶಸ್ಸು ಅಂತ ಹೇಳ್ಬೋದು ಬ್ರಿಂಗ್ಸ್ ಔಟ್ ತರುತ್ತದೆ ದ ಟ್ಯಾಲೆಂಟ್ಸ್ ಟ್ಯಾಲೆಂಟ್ಸ್ ಅಂದರೆ ಪ್ರತಿಭೆಗಳು ಬಹುವಚನ ಬರೀರಿ ಮತ್ತು ಅಬಿಲಿಟೀಸ್ ಸಾಮರ್ಥ್ಯಗಳು ಅಬಿಲಿಟೀಸ್ಗೆ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ ಕೆಪ್ಯಾಸಿಟಿ ಅಂತ ಹೇಳ್ತೀವಿ ಕ್ಯಾಲಿಬೋರ್ ಅಂತ ಹೇಳ್ತೀವಿ ಓಕೆ ಒಂದು ವಾಕ್ಯಕ್ಕೆ ಅಲ್ಲೇ ಸೀಮಿತಗೊಳ್ಬೇಡಿ ಆವಾಗ ವಿಚಾರ ಮಾಡಿ ಮತ್ತೆ ಬೇರೆ ಬೇರೆ ಯಾವ್ಯಾವ ಪದಗಳನ್ನ ನಾನು ಕಲಿಬಹುದು ಅಂತ ಓಕೆ ಇನ್ನು ಆಫ್ ಅಂದರೆ ನ ರ ದ ಯಳ ಮುಂದೆ ಯಾವ ನಾಮಪದ ಹೇಳಿರ್ತೀವಿ ಅವರ ಅವನ ಎಟ್ಸೆಟ್ರಾ ಒಬ್ಬ ಮನುಷ್ಯ ಇರೋದ್ರಿಂದ ಒಬ್ಬ ಮನುಷ್ಯನ ಓಕೆ ಈ ರೀತಿ ಎಕ್ಸಾಮ್ ಹಾಲ್ ಹೋಗುವವರೆಗೆ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ ಅಂದರೆ ಎಕ್ಸಾಮ್ ಹಾಲಲ್ಲಿ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಬೋದು ಯಶಸ್ಸು ಹೊರತರುತ್ತದೆ ಪ್ರತಿಭೆಗಳನ್ನು ಮತ್ತು ಸಾಮರ್ಥ್ಯಗಳನ್ನು ಒಬ್ಬ ಮನುಷ್ಯನ ಇದು ಮೈಂಡಲ್ಲೇ ಮಾಡ್ಕೊಂಡ್ವಿ ಅದೇ ಕ್ರಮಾಂಕದಲ್ಲಿ ನೀವು ಬೇಸಿಕ್ ಗ್ರಾಮರ್ ಕಲ್ತ್ಕೊಂಡ್ರೆ ವೊಕ್ಯಾಬ್ಲರಿ ಬರ್ತಾ ಇದ್ದರೆ ಈ ರೀತಿ ಸ್ಟೆಪ್ಸ್ ಕಲ್ತರೆ ಪ್ರಾಕ್ಟೀಸ್ ಮಾಡಿದರೆ ಆ ಟ್ರಾನ್ಸ್ಲೇಷನ್ ಕೆ ಎ ಎಸ್ ಇರಲಿ ಪಿ ಎಸ್ ಐ ಇರಲಿ ಐ ಎ ಎಸ್ ಇರಲಿ ಎಮ್ ಎನ್ ಸಿ ಇರಲಿ ವಾಟ್ ಎವರ್ ದ ಎಕ್ಸಾಮ್ ಯು ಫೇಸ್ ಯು ಕ್ಯಾನ್ ಡೂ ಇಟ್ ಹೀಗಾಗಿ ಯಾವುದಕ್ಕೂ ವಿಚಲಿತ ಆಗಬೇಡಿ ಓಕೆ ಯು ಕ್ಯಾನ್ ಡೂ ಇಟ್ ಆ ಒಂದು ಮನೋಭಾವದ ಮುಂದುವರಿಯೋಣ ಎಸ್ ನೆಕ್ಸ್ಟ್ ಸೆಂಟೆನ್ಸ್ ಸಕ್ಸಸ್ ವಿಲ್ ನಾಟ್ ಕಮ್ ಬಿಹೈಂಡ್ ಅಸ್ ಬಟ್ ವಿ ಹ್ಯಾವ್ ಟು ಗೋ ಬಿಹೈಂಡ್ ಸಕ್ಸಸ್ ಒಂದೇ ಒಂದು ವಿಶೇಷತೆ ಅಂದರೆ ಸ್ನೇಹಿತರೆ ವಿಲ್ ಬಂದಿರೋದ್ರಿಂದ ಓಕೆ ದಿಸ್ ಈಸ್ ಇನ್ ಫ್ಯೂಚರ್ ಟೆನ್ಸ್ ಕ್ರಿಯಾಪದದಲ್ಲಿ ವಕಾರ ಬಂದರೆ ಒಳ್ಳೆಯದು ಓಕೆ ಯಶಸ್ಸು ಬರುವುದಿಲ್ಲ ಹಿಂದೆ ನಮ್ಮ ಐ ಥಿಂಕ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆದರೆ ನಾವು ವಿ ಹ್ಯಾವ್ ಟು ನೋಡಿ ಮಾಡಲ್ ಆಕ್ಸಿಲರಿ ಯೂಸ್ ಮಾಡಿದ್ದೀವಿ ಆ ಹ್ಯಾವ್ ಟು ಸಿಂಗ್ ನಿಮಗೆ ಲಿಸ್ಟ್ ಕೊಟ್ಟಿದ್ದೀನಿ ಆ ಹ್ಯಾವ್ ಟು ಸಿಂಗ್ ಹಾಡಬೇಕು ಆ ಹ್ಯಾವ್ ಟು ನಾನು ಬರೆಯಬೇಕು ಹಾಗೆ ವಿ ಹ್ಯಾವ್ ಟು ಗೋ ಅಂದರೆ ನಾವು ಹೋಗಬೇಕು ಹೋಗಬೇಕಾಗಿದೆ ಟು ಅಂದರೆ ಇನ್ನೂ ಒಂದು ಕೆಲಸ ಆಗಬೇಕಾಗಿದೆ ಅಂತ ಅರ್ಥ ಓಕೆ ವಿ ಹ್ಯಾವ್ ಟು ಬಿಕಮ್ ಪಿ ಎಸ್ ಐ ಆಫೀಸರ್ಸ್ ಪಿ ಎಸ್ ಐ ಅಧಿಕಾರಿಗಳಾಗಬೇಕಾಗಿದೆ ಓಕೆ
ಬಿಹೈಂಡ್ ಸಕ್ಸಸ್ ಯಶಸ್ಸಿನ ಹಿಂದೆ ಓಕೆ ಎಸ್ ಐ ಥಿಂಕ್ ಎಲ್ಲ ಈಸಿ ಇದೆ ಅಂದ್ಕೊಂಡಿದ್ದೀನಿ ನೋಡಿ ಕೆ ಎಸ್ ಮೇನ್ಸಲ್ಲಿ ಕೊಟ್ಟಿದ್ದಾರೆ ವೊಕ್ಯಾಬರಿ ಪ್ರಾಕ್ಟೀಸ್ ಮಾಡಿದರೆ ಗ್ರಾಮರ್ ಪ್ರಾಕ್ಟೀಸ್ ಮಾಡಿದರೆ ರೂಲ್ ಪ್ರಕಾರ ಟ್ರಾನ್ಸ್ಲೇಷನ್ ಮಾಡಿದರೆ ವೆರಿ ವೆರಿ ಈಸಿ ಎಸ್ ಯಶಸ್ಸು ನಮ್ಮ ಹಿಂದೆ ಬರುವುದಿಲ್ಲ ಆದರೆ ನಾವು ಯಶಸ್ಸಿನ ಹಿಂದೆ ಹೋಗಬೇಕು ರೈಟ್ ವೆನ್ ಗಾಡ್ ಕ್ರಿಯೇಟ್ಸ್ ಹ್ಯೂಮನ್ ಬೀಯಿಂಗ್ಸ್ comma he blesses them with abundance okay this is a vocabulary abundance and countless okay talents and abilities salpa vocabulary iruve okay adike na vocabulary jaasti martta irbeku yes yeah okay kramankadalli madona yavaga devaru creates andre srishtisuttane simple present tense yavaga devaru srishtisuttane manushyarannu human beings andre ಮನುಷ್ಯ ಓಕೆ ಸುಪ್ರೀಮ್ ಬೀಯಿಂಗ್ ಅಂದರೆ ದೇವರು ಓಕೆ ಎಸ್ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರು ಮಾನವರು ಕರೆಕ್ಟ್ ಹೀ ಬ್ಲೆಸ್ಸಸ್ ಅವನು ಬ್ಲೆಸ್ ಅಂದರೆ ಹರಸು ಆಶೀರ್ವದಿಸು ಅನುಗ್ರಹಿಸು ಮೂರು ಪದ ಹೇಳ್ಬೋದು ಅವನು ಆಶೀರ್ವದಿಸುತ್ತಾನೆ ತಕಾರ ಬರಬೇಕು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದೆಮ್ ಅವರನ್ನು ಓಕೆ ವಿತ್ ಅದರೊಂದಿಗೆ ಅದರೊಂದಿಗೆ ಅಬಂಡೆನ್ಸ್ ಅಂದರೆ ಹೇರಳ ಅಗಾಧ ಓಕೆ ಬೆಸ್ಟ್ ಟೆಕ್ನಿಕಲ್ ವರ್ಡ್ ಇಂಗ್ಲೀಷ್ ಹೇಳಿದ್ದು ಮಗು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗಿದೆ ಹೀಗಾಗಿ ಅಬಂಡೆನ್ಸ್ ಅಂದರೆ ಹೇರಳ ಅಗಾಧ ಇದು ನೆನಪಾಗದೇ ಇದ್ದರೆ ಓಕೆ ಹೆಚ್ಚು ಅಂತ ಹೇಳ್ಬೋದು ಆದರೆ ದೇ ಎಕ್ಸ್ಪೆಕ್ಟ್ ಹೇರಳ ಅಥವಾ ಅಗಾಧ ಬಿಕಾಸ್ ದೇ ಹ್ಯಾವ್ ನಾಟ್ ಗಿವನ್ ಮೋರ್ ದೇ ಹ್ಯಾವ್ ಗಿವನ್ ಅಬಂಡೆನ್ಸ್ ಇಲ್ಲೇ ನಾವು ಮಾರ್ಕ್ಸನ್ನು ಹೆಚ್ಚಿಗೆ ಪಡೆಯುವಂಥದ್ದು ವೊಕ್ಯಾಬ್ಯುಲರಿ ಆ್ಯಂಡ್ ಪರ್ಟಿಕ್ಯುಲರ್ ಗ್ರಾಮರ್ ಓಕೆ ಆ್ಯಂಡ್ ಐ ವಾಂಟ್ ಯು ಟು ಬಿ ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ದಿಸ್ ಹೀಗಾಗಿ ಬಿ ವೆರಿ ವೆರಿ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿನೇ ಸ್ಟಡಿ ಮಾಡ್ತಾ ಇರಿ ಇನ್ನೂ 60 ದಿವಸ ಟೈಮ್ ಇದೆ ಯು ಕ್ಯಾನ್ ಡೂ ಇಟ್ ಓಕೆ ನಡೆಯುತ್ತೆ ಅನ್ಕೋಬೇಡಿ ಏ ಇದನ್ನು ಮಾಡಿ ನಡೆಯುತ್ತೆ ಬಿಡು ಅಂತ ಓಕೆ ಪರ್ಫೆಕ್ಟ್ ಆಗಿ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಬಿ ಇನ್ ದ ಲಿಸ್ಟ್ ಆಫ್ ಟಾಪ್ 1000 ರೈಟ್ ಅಬಂಡೆನ್ಸ್ ಹೇರಳ ಕೌಂಟ್ಲೆಸ್ ಅಂತಂದರೆ ಅಸಂಖ್ಯಾತ ಟ್ಯಾಲೆಂಟ್ಸ್ ನೋಡಿ ಟ್ಯಾಲೆಂಟ್ಸ್ ಮತ್ತು ಎಬಿಲಿಟೀಸ್ ಬಹಳ ಸಾರಿ ರಿಪೀಟ್ ಆಗಿದೆ ಟ್ಯಾಲೆಂಟ್ಸ್ ಅಂದರೆ ಪ್ರತಿಭೆಗಳು ಎಬಿಲಿಟೀಸ್ ಅಂದರೆ ಸಾಮರ್ಥ್ಯಗಳು ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ಬೋದು ಯಾವಾಗ ದೇವರು ಸೃಷ್ಟಿಸುತ್ತಾನೆ ಮನುಷ್ಯರನ್ನು ಇದು ಕ್ರಮಾಂಕದಲ್ಲಿ ಫೈನಲ್ ಟ್ರಾನ್ಸ್ಲೇಷನ್ ನೀವೇ ಹೇಳ್ತಾ ಇದ್ದೀರಾ ವಂಡರ್ಫುಲ್ ಅವನು ಆಶೀರ್ವದಿಸುತ್ತಾನೆ ಅವರನ್ನು ಇದರೊಂದಿಗೆ ಎದರೊಂದಿಗೆ ಹೇರಳವಾದ ಮತ್ತು ಅಸಂಖ್ಯಾತ ಪ್ರತಿಭೆಗಳು ಮತ್ತು ಸಾಮರ್ಥ್ಯಗಳೊಂದಿಗೆ ಐ ಥಿಂಕ್ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಓಕೆ ಯಾವಾಗ ದೇವರು ಮಾನವರನ್ನು ಸೃಷ್ಟಿಸುತ್ತಾನೋ ತಾನೋನೇ ಬರಬೇಕು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅವರೊಂದಿಗೆ ಹೇರಳವಾದ ಅಸಂಖ್ಯಾತ ಪ್ರತಿಭೆಗಳು ಮತ್ತು ಸಾಮರ್ಥ್ಯಗಳನ್ನು ಹರಿಸುತ್ತಾನೆ ಅಥವಾ ಆಶೀರ್ವದಿಸುತ್ತಾನೆ ಅಥವಾ ಅನುಗ್ರಹಿಸುತ್ತಾನೆ ಯಾಕೆ ತಾನೆ ಬಿಕಾಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿ ಎಲ್ಲ ವಾಕ್ಯಗಳಲ್ಲಿ ನಾನು ನಿಮಗೆ ಬರೀ ಉತ್ತರ ಹೇಳ್ತಾ ಇಲ್ಲ ಪ್ರತಿಯೊಂದರಲ್ಲೂ ಗ್ರಾಮರ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಇದು ನೀವು ಮಾಡ್ತಕ್ಕಂಥದ್ದು ಅಂದರೆ ಪರ್ಫೆಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡ್ಬೋದು ಓಕೆ ಒಂದು ವೇಳೆ ಸ್ನೇಹಿತರೆ ಓಕೆ ಕ್ರಿಯೇಟ್ಸ್ ಬದಲು ಕ್ರಿಯೇಟೆಡ್ ಬ್ಲೆಸ್ಸಸ್ ಬದಲು ಬ್ಲೆಸ್ಡ್ ಅಂತ ಬರೆದಿದ್ರೆ ಎರಡು ಅರ್ಥ ಏನಾಗ್ತಿತ್ತು ದೇವರು ಸೃಷ್ಟಿಸಿದ ಮತ್ತು ಅವರನ್ನು ಇವೆಲ್ಲವುಗಳೊಂದಿಗೆ ಆಶೀರ್ವದಿಸಿದ ಓಕೆ ಇನ್ನು ಹ್ಯಾಡ್ ಕ್ರಿಯೇಟೆಡ್ ಅಂದರೆ ಏನಾಗ್ತಿತ್ತು ಪಾಸ್ಟ್ ಪರ್ಫೆಕ್ಟ್ ಒತ್ತಕ್ಷರ ಬರಬೇಕು ಹಾಂ ಸೃಷ್ಟಿಸಿದ್ದ ಒತ್ತಕ್ಷರ ಬರಬೇಕು ಓಕೆ ಇದು ನೀವು ಅಭ್ಯಾಸ ಮಾಡಬೇಕಾದದ್ದು ನಾನು ವಾಕ್ಯದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ 12 ಥರ ಟೆನ್ಸು ಮುಂದೆ ಆ ಮಾಡೆಲ್ ಆಕ್ಸರಿ ಕ್ಯಾನ್ ಕುಡ್ ಮೇ ಮೈಟ್ ಮಸ್ಟ್ ಶುಡ್ ಇವೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ಎಲ್ಲದರದ್ದು ನೀವು ಪರ್ಫೆಕ್ಟ್ ಆಗ್ತೀರಾ ಓಕೆ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಈ ರೀತಿ ಸ್ಟಡಿ ಮಾಡಿ ರೈಟ್ ಎಸ್ ನೆಕ್ಸ್ಟ್ ಇಟ್ ಈಸ್ ಅವರ್ ಡ್ಯೂಟಿ ಟು ಮೇಕ್ ಯೂಸ್ ಆಫ್ ದೋಸ್ ಟ್ಯಾಲೆಂಟ್ಸ್ ಆ್ಯಂಡ್ ಅಬಿಲಿಟೀಸ್ ಆ್ಯಂಡ್ ಬಿಕಮ್ ಸಕ್ಸಸ್ಫುಲ್ ಇನ್ ಲೈಫ್ ಐ ಥಿಂಕ್ ಬಹಳ ಸರಳವಾದದ್ದು ನಾನು ನಿಮಗೆ ಏನೂ ವೊಕ್ಯಾಬರಿ ಹೇಳುವ ಅಗತ್ಯವಿಲ್ಲ ಅಂದ್ಕೊಂಡಿದ್ದೀನಿ ಓಕೆ ಇಲ್ಲಿ ಹೊಸ ಪದ ಬಂದಿರೋದು ಡ್ಯೂಟಿ ಡ್ಯೂಟಿ ಅಂದರೆ ಕರ್ತವ್ಯ ಒಂದು ಕಡೆ ಆಗುತ್ತೆ ತೆರಿಗೆ ಸುಂಕ ಇನ್ನೊಂದಾಗತ್ತೆ ಇದು ಹೋಮೋನಿಮ್ ಆಗತ್ತೆ ಎಚ್ ಎನ್ ಹೋಮೋನಿಮ್ ಓಕೆ ದೋಸ್ ಟ್ಯಾಲೆಂಟ್ಸ್ ಬಹುವಚನ ಬಿಕಮ್ ಆಗು ಸಕ್ಸಸ್ಫುಲ್ ಯಶಸ್ಸು ಅಥವಾ ಸಫಲ ಇನ್ ಲೈಫ್ ಇಟ್ಸ್ ಅವರ್ ಡ್ಯೂಟಿ ಅಂದರೆ ಇದು ನಮ್ಮ ಕರ್ತವ್ಯ ಟು ಮೇಕ್ ಯೂಸ್ ಆಫ್ ದೋಸ್ ಅಬಿಲಿಟೀಸ್ ಆ ದೋಸ್ ಟ್ಯಾಲೆಂಟ್ಸ್ ಆ ಸಾಮರ್ಥ್ಯಗಳ
ಬಳಕೆ ಮಾಡುವುದು ಮತ್ತು ಬರೆ ಸಾಮರ್ಥ್ಯಗಳು ಅಲ್ಲ ಇವನ ಇವನು ಸಹಿತ ಆ ಪ್ರತಿಭೆಗಳು ಅಲ್ಲ ಸಾಮರ್ಥ್ಯಗಳು ಸಹಿತ ಆ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಓಕೆ ಉಪಯೋಗ ಮಾಡಿಕೊಂಡು ಮತ್ತು ಬಿಕಮ್ ಸಕ್ಸಸ್ಫುಲ್ ಜೀವನದಲ್ಲಿ ಯಶಸ್ಸು ಆಗುವುದು ನಮ್ಮ ಕರ್ತವ್ಯವಾಗಿರುತ್ತದೆ ಓಕೆ ಅಥವಾ ನಮ್ಮ ಕರ್ತವ್ಯ ಅಥವಾ ನಮ್ಮ ಕರ್ತವ್ಯವಾಗಿದೆ ಏನೇ ಇರಲಿ ಇದು ಬಿ ರೂಪ ಸಿಂಪಲ್ ಮೀನ್ ಪ್ರೆಸೆಂಟ್ ಟೆನ್ಸ್ ಸೋ ಆ ಪ್ರತಿಭೆಗಳು ಒಂದೇನು ಮಾಡಬೇಕಾದದ್ದು ದೋಸ್ ಅಂತ ಇದೆ ಸೋ ಇಟ್ ಈಸ್ ಪ್ಲೂರಲ್ ಫಾರ್ಮ್ ಆ ಪ್ರತಿಭೆಗಳು ಮತ್ತು ಸಾಮರ್ಥ್ಯಗಳನ್ನು ಉಪಯೋಗಿಸಿ ಜೀವನದಲ್ಲಿ ಓಕೆ ಇನ್ ಲೈಫ್ ಯಶಸ್ಸು ಆಗುವುದು ನಮ್ಮ ಕರ್ತವ್ಯ ಓಕೆ ಯಾವುದು ಈಸಿ ಇಲ್ಲ ಬಟ್ ನಾವು ಅದನ್ನು ಈಸಿ ಮಾಡ್ಕೋಬೇಕು ಓಕೆ ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಟು ಬಿಕಮ್ ಸಕ್ಸಸ್ಫುಲ್ ವಿ ಶುಡ್ ಹ್ಯಾವ್ ಎ ಗ್ರೇಟ್ ಆ್ಯಂಡ್ ಫರ್ಮ್ ಡಿಸೈರ್ ನೋಡಿ ಮಾಡೆಲ್ ಆಕ್ಸಿಲರಿ ಶುಡ್ ಆ್ಯಂಡ್ ಒನ್ ಮೋರ್ ನ್ಯೂ ವೊಕ್ಯಾಬ್ಯುಲರಿ ಫರ್ಮ್ ಓಕೆ ಫರ್ಮ್ಗೂ ಸಹಿತ ಎರಡು ಮೂರು ಅರ್ಥ ಇದೆ ಇಲ್ಲಿ ಫರ್ಮ್ ಅಂದರೆ ಏನು ಸ್ಥಿರ ಅಂತ ಅರ್ಥ ಸ್ಟೇಬಲ್ ಅಂತ ಅರ್ಥ ಓಕೆ ಟು ಬಿಕಮ್ ಅಗೇನ್ ಟು ಇದೆ ಅಂದರೆ ಯಶಸ್ಸು ಆಗಲು ಟು ಅಂದರೆ ಇನ್ನೂ ಆಗಬೇಕಾಗಿದೆ ಯಶಸ್ಸು ಆಗಲು ನಾವು ಮಾಡಬೇಕು ಏನನ್ನು ಹೊಂದುವುದನ್ನು ಏನು ಹೊಂದುವುದನ್ನು ಮಾಡಬೇಕು ಎ ಗ್ರೇಟ್ ಆ್ಯಂಡ್ ಫರ್ಮ್ ಡಿಸೈರ್ ಡಿಸೈರ್ಗೂ ಎರಡು ಮೂರು ಅರ್ಥ ಇದೆ ಆಕಾಂಕ್ಷೆ ಅಪೇಕ್ಷೆ ಬಯಕೆ ಎಟ್ಸೆಟ್ರಾ ಓಕೆ ಸೊ ಯಾವುದಾದ್ರು ಒಂದು ಬಳಕೆ ಮಾಡಿ ರೈಟ್ ಇನ್ನು ಫರ್ಮ್ ಅಂದರೆ ಸ್ಥಿರ ಡಿಸೈರ್ ಅಂದರೆ ಬಯಕೆ ಅಥವಾ ಅಪೇಕ್ಷೆ ಓಕೆ ಇನ್ನು ಗ್ರೇಟ್ ಅಂದರೆ ದೊಡ್ಡ ಬಿಗ್ ಅರ್ಥದಲ್ಲಿ ಬರುತ್ತೆ ಓಕೆ ದಿಸ್ ಇಸ್ ಅ ವೊಕ್ಯಾಬ್ಯುಲರಿ ಟು ಬಿಕಮ್ ಸಕ್ಸಸ್ಫುಲ್ ಯಶಸ್ಸು ಆಗಲು ಓಕೆ ವಿ ಶುಡ್ ಹ್ಯಾವ್ ಎ ಗ್ರೇಟ್ ಆ್ಯಂಡ್ ಫರ್ಮ್ ಡಿಸೈರ್ ನಾವು ಒಂದು ದೊಡ್ಡ ಮತ್ತು ಸ್ಥಿರವಾದ ಬಯಕೆ ಅಥವಾ ಅಪೇಕ್ಷೆಯನ್ನು ಹೊಂದಿರಬೇಕು ಹ್ಯಾವ್ ನೋಡಿ ಯಾವ ಪದನೂ ಮಿಸ್ ಆಗಿಲ್ಲ ಅದೇ ಅರ್ಥ ಕೊಟ್ಟಿದೆ ಅದೇ ಟೆನ್ಸಲ್ಲಿ ಹೀಗಾಗಿ ಆದಷ್ಟು ಯಾವ ಪದಗಳನ್ನು ಬಿಡಬೇಡಿ ಒಮ್ಮೊಮ್ಮೆ ಏನಾಗುತ್ತೆ ಯಾವ ಪದ ಬಿಟ್ಟಿರ್ತೀವಿ ಅದನ್ನೇ ಮೌಲ್ಯಮಾಪಕರು ನೋಡಿದರೆ ಮಾರ್ಕ್ಸ್ ಹೋಗುವ ಚಾನ್ಸ್ ಇರುತ್ತೆ ಹೀಗಾಗಿ ಆದಷ್ಟು ಓಕೆ ನನಗೊತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಎಲ್ಲ ಕಡೆ ಆಗೋದಿಲ್ಲ ಬಟ್ ಎಲ್ಲಿ ಹೊಸ ಪದಗಳ ಬಳಕೆ ಆಗುವ ಸಂಭವನೀಯತೆ ಇರುತ್ತೆ ಆ ಪದಗಳನ್ನ ಬಿಡಬೇಡಿ ಓಕೆ ಸೊ ಪ್ರಯತ್ನ ಮಾಡಿ ಸ್ನೇಹಿತರೆ ಎಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ ಫೈನಲ್ ಸೆಂಟೆನ್ಸ್ ಬರಿಬೇಕಷ್ಟೇ ವೆರಿ ಗುಡ್ ವೆರಿ ಗುಡ್ ಸರಿ ಇದೆ ಮಗು ಪರ್ಫೆಕ್ಟ್ಲಿ ರೈಟ್ ಕಾಂಗ್ರಾಟ್ಸ್ ನಿಮ್ಮ ಸಹೋದರಿ ಹೇಳಿದ್ದಾರೆ ಓಕೆ ಲೆಟ್ಸ್ ರೀಡ್ ಇಟ್ ಆ್ಯಂಡ್ ಗೋ ಟು ನೆಕ್ಸ್ಟ್ ಸೆಂಟೆನ್ಸ್ ಟು ಬಿಕಮ್ ಸಕ್ಸಸ್ಫುಲ್ ವಿ ಶುಡ್ ಹ್ಯಾವ್ ಅ ಗ್ರೇಟ್ ಆ್ಯಂಡ್ ಫರ್ಮ್ ಡಿಸೈರ್ ಯಶಸ್ಸು ಆಗಲು ನಾವು ದೊಡ್ಡ ಮತ್ತು ಸ್ಥಿರವಾದ ಆಕಾಂಕ್ಷೆಯನ್ನು ಹೊಂದಿರಬೇಕು ಓಕೆ ಯಸ್ ವಿದೌಟ್ ಎ ಸ್ಟ್ರಾಂಗ್ ಡಿಸೈರ್ ನೋ ಒನ್ ಕ್ಯಾನ್ ಬಿಕಮ್ ಸಕ್ಸಸ್ಫುಲ್ ಓಕೆ ಸೊ ವಿದೌಟ್ ಇರಲಾರದೆ ಸ್ಟ್ರಾಂಗ್ ಬಲಿಷ್ಠ ಓಕೆ ಡಿಸೈರ್ ಅಪೇಕ್ಷೆ ಬಯಕೆ ಆಕಾಂಕ್ಷೆ ನೋ ಒನ್ ಕ್ಯಾನ್ ಬಿಕಮ್ ಸಕ್ಸಸ್ಫುಲ್ ಯಾರೂ ಯಶಸ್ಸು ಆಗಲು ಸಾಧ್ಯವಿಲ್ಲ ನೋಡಿ ಎಷ್ಟು ಸರಳವಾಗಿದೆ ಯಾಕೆ ಸರಳ ಆಗಿದೆ ಕನ್ನಡ ಟು ಇಂಗ್ಲೀಷ್ ಮೊದಲು ಟ್ರಾನ್ಸ್ಲೇಟ್ ಮಾಡಿದ್ದೀವಿ ವೊಕ್ಯಾಬರಿ ಕಲ್ತಿದ್ದೀವಿ ಗ್ರಾಮರ್ ಕಲ್ತಿದ್ದೀವಿ ಒನ್ ಟು ತ್ರೀ ಫೋರ್ ಸ್ಟೆಪ್ ಮಾಡ್ತಾ ಇದ್ದೀವಿ ಓಕೆ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದರೆ ಎವ್ರಿ ಸೆಂಟೆನ್ಸ್ ಕ್ಯಾನ್ ಬಿ ವೆರಿ ವೆರಿ ಈಸಿ ಎಸ್ ಪ್ರಯತ್ನ ಮಾಡಿ ಸ್ನೇಹಿತರೆ ಭಾಳ ಸರಳವಾದದ್ದು ಪಟ್ ಅಂತ ಹೇಳಬೇಕು ಇದಕ್ಕೆ ಭಾಳ ಸಮಯ ಕಾರಣ ಇಲ್ಲ ಯಾರಾದರೂ ಮಾಡಿದರೆ ಓದ್ತಾ ಇರಿ ಇನ್ನೊಮ್ಮೆ ಹೇಳು ಮಗು ಏನು ಮಗು ಹೆಸರು ಹಾ ಬರೇ ಬಯಕೆ ಅಲ್ಲ ಮಗು ಸ್ಟ್ರಾಂಗ್ ಡಿಸೈರ್ ಅಂತಿದೆ ನೋಡು ಸ್ಟ್ರಾಂಗ್ ಏನರ್ಥ ಹಾ ನಾ ಈಗ ಅದನ್ನೇ ಹೇಳ್ತಾ ಇದ್ದೆ ಪದಗಳನ್ನ ಬಿಡಬಾರ್ದು ಮಗು ಓಕೆ ಅವು ಒಂದು ವೇಳೆ ಮೌಲ್ಯಮಾಪಕರು ಬಲಿಷ್ಠವಾದ ಪದನೇ ಅವರು ನೋಡ್ತಾ ಇದ್ರೆ ಓಕೆ ಯು ಮೇ ಲೂಸ್ ದ ಪಾಯಿಂಟ್ಸ್ ಹೀಗಾಗಿ ಗಡಿಬಿಡಿ ಮಾಡಬೇಡಿ ಪದಗಳನ್ನ ಬಿಡಬೇಡಿ ಟ್ರಾನ್ಸ್ಲೇಟ್ ಮಾಡಿದ ಮೇಲೆ ಇನ್ನೊಮ್ಮೆ ನೋಡ್ಕೊಳ್ಳಿ ಯಾವ ಪದನನ್ನು ಬಿಟ್ಟಿಲ್ಲ ತಾನೆ ಎಂಬುದನ್ನು ಓಕೆ ಸೊ ಎಸ್ ಈಗ ಇನ್ನೊಬ್ರು ಯಾರಾದರೂ ಹೇಳ್ಬೋದು ಅದನ್ನು ಕರೆಕ್ಷನ್ ಮಾಡಿ ಕರೆಕ್ಟ್ ಅಥವಾ ಯಶಸ್ಸು ಆಗುವುದಿಲ್ಲ ಯಶಸ್ಸು ಆಗಲು ಸಾಧ್ಯವಿಲ್ಲ ಎಲ್ಲಾನು ಸರಿ ಪರ್ಫೆಕ್ಟ್ಲಿ ರೈಟ್ ಗುಡ್ ಗ್ರೇಟ್ ನೆಕ್ಸ್ಟ್
The desire is a prominent tool or aspect which a successful person should possess. ನೋಡಿ ಎಷ್ಟು ನಿಜವಾಗಲೂ ಈ ಪ್ರಶ್ನೆ ಪತ್ರಿಕೆಗಳನ್ನ ಅಪ್ರಿಸಿಯೇಟ್ ಮಾಡಬೇಕು. ಎಂಥ ನೋಡಿ ಸರಳವಾಗಿದೆ, ಕೆಲವೊಂದು ಬರೀ ಸಿಂಗಲ್ ಸೆಂಟೆನ್ಸ್ ಇದೆ, ಕೆಲವೊಂದು ಹೆಚ್ಚಿಗೆ ಪದಗಳು ಇದೆ, ಮತ್ತು ಎಂಥೆಂಥ ವೊಕ್ಯಾಬರಿ ಇದೆ. ಓಕೆ, ಸೊ ದ್ಯಾಟ್ ಈಸ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮೈ ಡಿಯರ್ ಫ್ರೆಂಡ್ಸ್, ರೈಟ್? ಎಸ್, ದ ಡಿಸೈರ್ ಗೊತ್ತಿದೆ, ಬರೀ ಈಸ್ ಇರೋದ್ರಿಂದ ಬಿ ರೂಪ ಪ್ರೆಸೆಂಟೆನ್ಸ್, ಒಂದು ಪ್ರಾಮಿನೆಂಟ್ ನಿನ್ನೆ ಅರ್ಥ ಮಾಡ್ಕೊಂಡಿದ್ದೀವಿ. ವಾಟ್ ಡು ಮೀನ್ ಬೈ ಪ್ರಾಮಿನೆಂಟ್? ಕರೆಕ್ಟ್, ಪ್ರಮುಖ, ಮುಖ್ಯ, ಮಹತ್ವ, ಇಂಪಾರ್ಟೆಂಟ್. ಎಸ್, ಟೂಲ್ ಅಂದರೆ ಸಾಧನ ಅಥವಾ ಸಲಕರಣೆ. ಓಕೆ, ಸೊ ಬುಕ್ ಈಸ್ ಎ ವೆರಿ ಗುಡ್ ಟೂಲ್ ಟು ಸ್ಟಡಿ. ಹಾಂ ಮಗು, ಅಸ್ತ್ರಕ್ಕೆ ವೆಪನ್ ಅಂತಾರೆ ಮಗು, ಇಲ್ಲಿ ಅದು ಸೂಟೇಬಲ್ ಆಗೋದಿಲ್ಲ. ಓಕೆ, ರೈಟ್? ಹೀಗಾಗಿ ಓಕೆ, ಅಲ್ಲ ಅದೇನು ದೊಡ್ಡ ತಪ್ಪೇನಲ್ಲ. ಓಕೆ, ಟು ಸಮ್ ಎಕ್ಸ್ಟೆಂಟ್ ಇಟ್ ಕ್ಯಾನ್ ಬಿ ಯೂಸ್ಡ್. ಓಕೆ, ಆದರೆ ಇಲ್ಲಿ ಟೂಲ್ ಸಾಧನ ಅಥವಾ ಸಲಕರಣೆ ಅಥವಾ ಉಪಕರಣ ಸಹ ಕಾಣಿಸುತ್ತೆ. ಓಕೆ, ನೋಡಿ ವಿಚಾರ ಮಾಡಿ. ಓಕೆ, ಆರ್ ಆಸ್ಪೆಕ್ಟ್ ಅಂದರೆ ನೀವು ಈವನ್ ನಿಮ್ಮ ಕಡೆ ಇನ್ನೊಂದು ಮೊಬೈಲ್ ಇದ್ದರೆ ಆ್ಯಪಲ್ಲಿ ಹಾಕಿ ಹೇಳಿ, ನೋ ಪ್ರಾಬ್ಲಮ್. ಆಸ್ಪೆಕ್ಟ್ ಅಂದರೆ ಅಂಶ, ಸ್ವರೂಪಾಂಶ ಈ ರೀತಿ ಬರುತ್ತೆ. ಓಕೆ, ಇನ್ನು ವಿಚ್ ಇದು ಕಂಜಂಕ್ಷನ್, ಎ ಸಕ್ಸಸ್ಫುಲ್ ಪರ್ಸನ್, ಯಶಸ್ಸು ಆದ ಪರ್ಸನ್ ಶುಡ್ ಪೊಸೆಸ್. ವಾಟ್ ಡು ಮೀನ್ ಬೈ ಪೊಸೆಸ್? ಪೊಸೆಸ್ ಅಂದರೆ ಸ್ವಾಧೀನಪಡಿಸಿಕೋ ಅಥವಾ ಹೊಂದು, ಹ್ಯಾವ್ ಅರ್ಥ ಕೊಡುತ್ತೆ ಪೊಸೆಸ್ ಅಂದರೆ. ಓಕೆ, ಹಾಂ ನೋಡಿ ಎಂಥ ಇದರಲ್ಲಿ ಒಳ್ಳೆ ಒಳ್ಳೆ ವೊಕ್ಯಾಬರಿ ಇದೆ, ಸರಳವಾಗಿದೆ ವಾಕ್ಯ, ಆದರೆ ವೊಕ್ಯಾಬರಿ ಗೊತ್ತಿರಬೇಕು. ಎಸ್, ದ ಡಿಸೈರ್ ಈಸ್ ಎ ಪ್ರಾಮಿನೆಂಟ್ ಟೂಲ್. ಅಪೇಕ್ಷೆ ಅಥವಾ ಬಯಕೆಯು ಅಥವಾ ಆಕಾಂಕ್ಷೆಯು ಒಂದು ಪ್ರಮುಖವಾದ ಸಾಧನ ಅಥವಾ ಆಸ್ಪೆಕ್ಟ್ ಅಥವಾ ಅಂಶವಾಗಿದೆ. ವಿಚ್ ಇದನ್ನು ಒಬ್ಬ ಯಶಸ್ಸು ಆದ ವ್ಯಕ್ತಿ ಶುಡ್ ಪೊಸೆಸ್, ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಅಥವಾ ಅದನ್ನು ಹೊಂದಿರಬೇಕು. ಓಕೆ, ಈ ರೀತಿ ಅರ್ಥ ಕೊಡುವಂಥದ್ದು. ಅಪೇಕ್ಷೆಯು ಪ್ರಮುಖ ಸಾಧನ ಅಥವಾ ಅಂಶವಾಗಿದೆ, ಒಬ್ಬ ಯಶಸ್ಸು ಆದ ವ್ಯಕ್ತಿ ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಅಥವಾ ಹೊಂದಿರಬೇಕು. ಆಲ್ಮೋಸ್ಟ್ ನಾ ಟ್ರಾನ್ಸ್ಲೇಷನ್ ಹೇಳಿದ್ದೀನಿ, ಹೊಂದಾಣಿಕೆ ಮಾಡಿ ಬರಿಬೇಕಷ್ಟೇ. ಬರಿಬೋದಷ್ಟೇ ಅಂದರೆ ಬರೆದು ಓದಿ ಹೇಳಿ. ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ, ಕೆಲವೊಬ್ಬರು ಮನೆ ಆವಾಜ್ ಬರ್ತಾ ಇದೆ, ಮ್ಯೂಟ್ ಮಾಡಿ. ಹಾಂ ಹೇಳು ಮಗು. ಹಾಂ, ಸರಿ ಇದೆ. ಮತ್ತು ಸ್ವರೂಪ ಬಿಟ್ಟಲ್ಲ ಮಗು, ಆಸ್ಪೆಕ್ಟ್ ಇದೆ ನೋಡು, ಅದೊಂದು ಆ್ಯಡ್ ಮಾಡ್ಕೋ, ಹೌದಾನೆ? ಸರಿ, ಅದು ಅದು ಅದರ ಬಿಟ್ಟರೆ ಬಾಕಿ ಎಲ್ಲ ಸರಿ ಇದೆ. ಈ ಪದ ಸಂಪತ್ತು ಬಿಡಬೇಡಿ, ಟ್ರಾನ್ಸ್ಲೇಷನ್ ಮಾಡಿದ ಮೇಲೂ ಒಮ್ಮೆ ನೋಡ್ಕೊಳ್ಳಿ ಯಾವ ಪದ ಬಿಟ್ಟಿಲ್ಲ ನಾನು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ರೈಟ್, ಇರದೆ ಹೋದರೆ ಸರಿ ಇದೆ. ಓಕೆ, ಅದೊಂದು ಆ್ಯಡ್ ಮಾಡ್ಕೋ. ಎಸ್, ಎನಿಬಡಿ ಎಲ್ಸ್? ಇನ್ನೊಬ್ರು ಓದ್ಕೊಳ್ಳಿ, ಅಥವಾ ಬೋರ್ಡ್ ಮೇಲೆ ಇದೆ ಅದನ್ನು ಓದಿರ್ ತಪ್ಪೇನಿಲ್ಲ. ಯು ಕ್ಯಾನ್ ರೀಡ್ ಇನ್ಸ್ಟೆಡ್ ಆಫ್ ಮೀ ರೀಡಿಂಗ್. ಇಫ್ ಯು ರೀಡ್ ಪ್ರಾಕ್ಟಿಸ್ ವಿಲ್ ಬಿ ಮೋರ್. ಐ ವಾಂಟ್ ಯು ಟು ಡೂ ದ್ಯಾಟ್. ಇನ್ನೊಬ್ರು ಬೇಗ ಬೇಗ. ಎಸ್, ನೋ ಪ್ರಾಬ್ಲಮ್, ಸರಿ ಇದೆ ಮಗು, ನಾ ಬರೆದ ರೀತಿನೇ ಇದೆ. ಓಕೆ, ರೈಟ್. ಸೊ ದ ಡಿಸೈರ್ ಈಸ್ ಎ ಪ್ರಾಮಿನೆಂಟ್ ಟೂಲ್ ಆರ್ ಆಸ್ಪೆಕ್ಟ್ ವಿಚ್ ಅ ಸಕ್ಸಸ್ಫುಲ್ ಪರ್ಸನ್ ಶುಡ್ ಪೊಸೆಸ್. ಆಕಾಂಕ್ಷೆ ಅಥವಾ ಬಯಕೆ ಅಥವಾ ಅಪೇಕ್ಷೆಯು, ಇದೆಲ್ಲ ನಿಮ್ಮ ಹೆಚ್ಚಿಗೆ ವೊಕ್ಯಾಬರಿ ಕೊಡ್ತಾ ಇದ್ದೀನಿ, ಎಲ್ಲ ಬರೀಬೇಕಂತಿಲ್ಲ, ಒಂದೇ ಬರೆದ್ರೆ ಸಾಕು. ಒಂದು ಪ್ರಮುಖವಾದ ಸಾಧನೆ ಅಥವಾ ಸ್ವರೂಪವಾಗಿದ್ದು ಒಬ್ಬ ಯಶಸ್ಸು ಆದ ವ್ಯಕ್ತಿ ಅಥವಾ ಯಶಸ್ಸಾದ ವ್ಯಕ್ತಿ, ಸಫಲತೆ ಹೊಂದಿದ ವ್ಯಕ್ತಿ ಯಾವುದು ಬರಿಬೋದು. ಓಕೆ, ಅದನ್ನು ಹೊಂದಿರಬೇಕು ಅಥವಾ ಸ್ವಾಧೀನಪಡಿಸಿಕೊಳ್ಳಬೇಕು. ರೈಟ್, ಅಂದರೆ ನೀವು ಸಹಿತ ಅದನ್ನೇ ಮಾಡಬೇಕು ಅಂತ ಅರ್ಥ. ರೈಟ್, ಎಸ್. ನೋಡಿ ಬರೇ ಒಂದೇ ಒಂದು ಲೈನು, ಪೊಸೆಸಿವ್ ಕೇಸ್ ಯೂಸ್ ಮಾಡಿದ್ದಾರೆ, ಷಷ್ಠಿ ವಿಭಕ್ತಿ ಪ್ರತ್ಯಯ. ಓಕೆ, ಎಸ್, ಅಂದರೆ ಅವನ, ಅದರ, ಅವಳ, ಅವುಗಳ, ಎಟ್ಸೆಟ್ರಾ. ಸಕ್ಸಸ್ ಮೇಕ್ಸ್ ಒನ್ಸ್ ಲೈಫ್ ಫ್ರೂಟ್ಫುಲ್. ಸಕ್ಸಸ್, ಯಶಸ್ಸು ಮೇಕ್ಸ್ ಮಾಡುತ್ತದೆ, ಸಿಂಪಲ್ ಪ್ರೆಸೆಂಟೆನ್ಸ್. ಈ ಒನ್ಸ್ ಇದೆ, ಒ ಎನ್ ಇ ಅಫೆಸ್ಟಫ್ ಎಸ್ ಅಂದರೆ ಒಬ್ಬ ವ್ಯಕ್ತಿಯ. ಓಕೆ, ಲೈಫ್ ಜೀವನ, ಫ್ರೂಟ್ಫುಲ್ ಅಂದರೆ ಫಲದಾಯಕ ಅಥವಾ ಫಲಪ್ರದ. ರೈಟ್, ಯಶಸ್ಸು ಮಾಡುತ್ತದೆ ಒಬ್ಬರ ಜೀವನವನ್ನು ಫಲಪ್ರದವಾಗಿ. ಹೊಂದಿಸಿ ಬರೆದು ಬಿಡಿ ಪಟ ಪಟ, ಅರ್ಧ ನಿಮಿಷ ಸಾಕು, ಕಾಲು ನಿಮಿಷ ಸಾಕು, ಅರ್ಧನೂ ಕಾರಣ ಇಲ್ಲ. ಒಂದೇ ಒಂದು ಸೆಂಟೆನ್ಸ್ ಇದೆ,
ಪ್ರಯತ್ನ ಮಾಡಿ ಇದೆಲ್ಲ ಸೇರಿ ಆಮೇಲೆ ಇನ್ನೊಮ್ಮೆ ಬರ್ದಿ ಇಡಿ ಒಂದೇ ಕಡೆ ದಟ್ ವಿಲ್ ಬಿ ಕ್ವೆಶ್ಚನ್ ಪೇಪರ್ ಹಾ ಮಗು ಹೇಳು ಫಲಪ್ರದ ದ ಬೆಸ್ಟ್ ವರ್ಡ್ ಇಸ್ ಮಗು ವೆರಿ ಗುಡ್ ಫಲಪ್ರದ ಅಥವಾ ಫಲದಾಯಕ ಓಕೆ ಫಲಪ್ರದವನ್ನಾಗಿಸುತ್ತದೆ ಓಕೆ ವೆರಿ ಗುಡ್ ಯಾರು ಈಗ ಓದಿರೋದು ಮಹಿಮಾ ಯಾವ ಊರು ಮಗು ಓಕೆ ಓಕೆ ರೈಟ್ ನಿಯರ್ ಟು ಧಾರವಾಡ ರೈಟ್ ರೈಟ್ ಯಶಸ್ಸು ಒಬ್ಬ ವ್ಯಕ್ತಿಯ ಜೀವನವನ್ನು ಫಲಪ್ರದವನ್ನಾಗಿಸುತ್ತದೆ ಓಕೆ ಇನ್ನು ಇದಾದಮೇಲೆ ಎರಡೇ ಎರಡು ದಿವಸ ಕ್ಲಾಸ್ ಇದೆ ಹೀಗಾಗಿ ಆದಷ್ಟು ಎಲ್ಲರೂ ಪಾರ್ಟಿಸಿಪೇಟ್ ಆಗೋಕ್ಕೆ ಪ್ರಯತ್ನ ಪಡಿ ನಾನು ನನ್ನ ಆಫ್ಲೈನ್ ಫಿಸಿಕಲ್ ಕ್ಲಾಸ್ ಒಳಗೂ ಸಹಿತ ಆ್ಯಕ್ಟಿವಿಟಿ ಬಹಳ ಮಾಡಿಸ್ತೀನಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಕೀಪ್ ಇಟ್ ಅಪ್ ಎಲ್ಲರೂ ಇಲ್ಲಿವರೆಗೆ ಯಾರು ಪಾರ್ಟಿಸಿಪೇಟ್ ಆಗಿಲ್ಲ ಓಕೆ ನೀವಾಗಿ ಉತ್ತರ ಹೇಳಿ ಬೋರ್ಡ್ ಮೇಲೆ ಬರೆದಿದ್ದು ಓದಿ ಹೇಳಿದರೂ ಪರವಾಗಿಲ್ಲ ಓಕೆ ಇದೇ ಒಂದು ಒಳ್ಳೆ ವೇದಿಕೆ ನಿಮಗೆ ಸಿಗ್ತಾ ಇದೆ ರೈಟ್ ಇದರ ಪೂರ್ತಿ ಉಪಯೋಗ ತಗೊಳ್ಳಿ ಪ್ರಾಕ್ಟಿಸ್ ರಿಪೀಟೇಷನ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ರಿಪೀಟೇಷನ್ ಈಸ್ ಅ ಮದರ್ ಆಫ್ ಸ್ಕಿಲ್ಸ್ ವೆದರ್ ಫಾರ್ ಯು ಆರ್ ಮೀ ಓಕೆ ರಿಪೀಟ್ 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 ಮಾಡ್ದಂಗೆ ಪರ್ಫೆಕ್ಟ್ ಆಗ್ತೀವಿ ಓಕೆ ಇಡೀ ಕ್ವಶನ್ ಪೇಪರನ್ನು ಮೊದಲು ಇಂಗ್ಲೀಷ್ ಎಲ್ಲ ಬರೆದಿಟ್ಕೊಂಡು ಕನ್ನಡದಲ್ಲಿ ನೋಡ್ಲಾರ್ದೇ ಈಗ ಪ್ರಾಕ್ಟೀಸ್ ಮಾಡಿ ಬಂದೇ ಬರುತ್ತೆ ದೆನ್ ಯು ಕಂಪೇರ್ ಈ ರೀತಿ ಮಾಡ್ತಾ ಮಾಡ್ತಾ ಯು ಕ್ಯಾನ್ ರೀಚ್ ದ ಎಕ್ಸಲೆನ್ಸ್ ನೆಕ್ಸ್ಟ್ ವಿ ಆಲ್ ನೋ ಅಬೌಟ್ ತೇನ್ ಸಿಂಗ್ ಇದನ್ನು ನಿಮ್ಮ ಜಿ ಕೆದಲ್ಲೂ ಕೇಳ್ಬೋದು ಹಿ ವಾಸ್ ದ ಫಸ್ಟ್ ಮ್ಯಾನ್ ಟು ಕ್ಲೈಂಬ್ ದ ಮೌಂಟ್ ಎವರೆಸ್ಟ್ ಹಿ ವಾಸ್ ದ ಫಸ್ಟ್ ಮ್ಯಾನ್ ಟು ಕ್ಲೈಂಬ್ ದ ಮೌಂಟ್ ಎವರೆಸ್ಟ್ ಏನಂತ ಹೇಳ್ಬೋದು ವಿ ಆಲ್ ನೋ ನಾವೆಲ್ಲರೂ ತಿಳಿದಿದ್ದೇವೆ ತಿಳಿದಿರುತ್ತೇವೆ ಅಬೌಟ್ ಬಗ್ಗೆ ಅಬೌಟ್ ಅಂದರೆ ಏನು ಬಗ್ಗೆ ಅಬೌಟಿಗೆ ಎರಡರ್ಥ ಇದು ಸಹಿತ ಹೋಮೋನಿಮ್ ಒಂದೇ ಪದಕ್ಕೆ ಹಲವಾರು ಅರ್ಥ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಐ ಕೇಮ್ ಆಟ್ ಅಬೌಟ್ 10 AM ಅಂತಂದರೆ ಬಹುಶಃ ಅಂದಾಜು ಇನ್ನೊಂದು ಅಬೌಟ್ ಅಂದರೆ ಬಗ್ಗೆ ಇಲ್ಲಿ ಬಗ್ಗೆ ಅಂತ ತಿಳ್ಕೋಬೇಕು ಯಾರ ಬಗ್ಗೆ ತೇನ್ ಸಿಂಗ್ ಅವರ ಬಗ್ಗೆ ಅದು ಒಂದು ಹೆಸರು ಹಿ ವಾಸ್ ಅವರು ಇದ್ದರು ದ ಫಸ್ಟ್ ಮ್ಯಾನ್ ಮೊದಲಿಗರು ಟು ಕ್ಲೈಂಬ್ ಏನನ್ನು ಏರುದು ಮೌಂಟ್ ಎವರೆಸ್ಟ್ ವೆರಿ ಸಿಂಪಲ್ ಓಕೆ ನಾವೆಲ್ಲರೂ ತಿಳಿದಿದ್ದೇವೆ ತೇನ್ ಸಿಂಗ್ ಅವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ವ್ಯಕ್ತಿಯಾಗಿದ್ದರು ಹೌದಾ ತಾನೇ ಮೈ ಡಿಯರ್ ಫ್ರೆಂಡ್ಸ್ ನೌ ಕ್ಯಾನ್ ಯು ಟ್ರೈ ದಿಸ್ ವೆರಿ ಸಿಂಪಲ್ ಇದೆ ಬೇಗ ಬೇಗ ಮಾಡಿ ಇನ್ನೊಂದು ಮೂರ್ನಾಲ್ಕು ವಾಕ್ಯ ಇದೆ ಎಲ್ಲ ಸೇರಿ ಮತ್ತು ನಿಮ್ಮ ಕಡೆ ಇವತ್ತು ಒಬ್ಬರೇ ಯಾರಾದರೂ ಪೂರ್ತಿ ಕ್ವಶನ್ ಪೇಪರ್ನ ಓದಿ ಕಂಪ್ಲೀಟ್ ಮಾಡೋಣ ನಾಳಿನ ಕ್ಲಾಸಲ್ಲಿ ವಿ ಶಾಲ್ ಸ್ಟಾರ್ಟ್ ಪ್ರಿಶಿ ರೈಟಿಂಗ್ ಸಂಕ್ಷಿಪ್ತ ಬರಹ ಇನ್ನೊಂದು 10 marks ಎಸ್ ಹೇಳಪ್ಪ ವೆರಿ ಗುಡ್ ನೋ ಪ್ರಾಬ್ಲಮ್ ಸರಿ ಇದೆ ಮಗು ಓಕೆ ರೈಟ್ ರೈಟ್ ನಾವೆಲ್ಲರೂ ತೇನ್ ಸಿಂಗ್ ಅವರ ಬಗ್ಗೆ ಹಾಂ ಹೇಳು ಓಕೆ ನೋ ಪ್ರಾಬ್ಲಮ್ ಅದನ್ನು ಹೇಳ್ಬೋದು ಯಾಕಂದರೆ ಎಲ್ಲ 10 ಸರಿ ಬರೆದಿದೆಯಾ ಇಟ್ ಕ್ಯಾನ್ ಬಿ ಡನ್ ನೋಡಿ ಬೋತ್ ಎರಡು ಆನ್ಸರ್ ಒಂದೇ ಥರ ಇರದೇ ಇದ್ರೂ ಸರಿ ಬರೆದಿದ್ದೀರಾ ದಿಸ್ ಈಸ್ ವಾಟ್ ಐ ವಾಂಟ್ ಓಕೆ ಪರ್ಫೆಕ್ಟ್ಲಿ ರೈಟ್ ಕೀಪ್ ಇಟ್ ಅಪ್ ವಿ ಆಲ್ ನೋ ಅಬೌಟ್ ತೇನ್ ಸಿಂಗ್ ಹಿ ವಾಸ್ ದ ಫಸ್ಟ್ ಮ್ಯಾನ್ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ನಾವೆಲ್ಲರೂ ತೇನ್ ಸಿಂಗ್ ಅವರ ಬಗ್ಗೆ ತಿಳಿದಿದ್ದೇವೆ ಅವರು ಮೌಂಟ್ ಎವರೆಸ್ಟನ್ನು ಹತ್ತಿದ ಮೊದಲ ವ್ಯಕ್ತಿ ಆಗಿದ್ದರು ಒಂದು ಮಾತ್ರ ಕಾಯಂಇದು ಆಗಿದ್ದರೂ ಬರಬೇಕು ಬಿಕಾಸ್ ಇಟ್ ಈಸ್ ವಾಸ್ ಓಕೆ ರೈಟ್ ಒಂದು ವೇಳೆ ಆಗಿದ್ದಾರೆ ಅಂತ ಕೆಲವೊಬ್ಬರು ಕೇಳ್ತಾರೆ ಇವತ್ತಿಗೂ ಅದು ಸರಿ ಇದೆ ಆದರೆ ಅವರಲ್ಲಿ ಕೊಟ್ಟಿದ್ದಾರೆ ಪಾಸ್ಟ್ ಟೆನ್ಸನ್ನು ಹೀಗಾಗಿ ಅವರ ಕೊಟ್ಟ ಟೆನ್ಸ್ನಲ್ಲಿನೇ ಟ್ರಾನ್ಸ್ಲೇಷನ್ ಮಾಡುವುದು ಉಚಿತ ರೈಟ್ ಎಸ್ ಇನ್ ಹೀಸ್ ಯಂಗ್ ಏಜ್ ಹಿ ಹ್ಯಾಡ್ ಅ ಗ್ರೇಟ್ ಡಿಸೈರ್ ಟು ಕ್ಲೈಂಬ್ ದ ಎವರೆಸ್ಟ್ ಓಕೆ ಹಿ ಹ್ಯಾಡ್ ಬಂದಿರೋದ್ರಿಂದ ಯಾವ ಟೆನ್ಸು ಹೊಂದಿದ್ದರು ಹೌದಾ ಎಸ್ ಎಸ್ ವೆರಿ ಗುಡ್ ಇದನ್ನು ಮಾಡ್ಬೋದಾ ನೀವೇ ಟ್ರೈ ಮಾಡಿ ವೆರಿ ಸಿಂಪಲ್ ಇದೆ 10 ಸರಿ ಹೇಳಿದ್ದೀರಾ ಟ್ರಾನ್ಸ್ಲೇಷನ್ ಮಾಡಬೇಕು ಯಂಗ್ ಏಜ್ ಅಂದ್ರೆ ಏನು ಹೇಳ್ತೀರಾ ಎಸ್ ಎಸ್ ರೈಟ್ ಕರೆಕ್ಟ್ ಸರಿ ಇದೆ ಟ್ರಾನ್ಸ್ಲೇಷನ್ ಮಾಡಿದವರು ಪಟ್ನೆ ಹೇಳಿಬಿಡಿ ಹಾಂ ಹೊಂದಿದ್ದರು ಪರ್ಫೆಕ್ಟ್ ಪರ್ಫೆಕ್ಟ್ ವೆರಿ ಗುಡ್ ಸರಿ ಇದೆ
ಇನ್ ಈಸ್ ಯಂಗ್ ಏಜ್ ಹಿ ಹ್ಯಾಡ್ ಎ ಗ್ರೇಟ್ ಡಿಸೈರ್ ಟು ಕ್ಲೈಮ್ ದ ಎವರೆಸ್ಟ್ ಅವರು ಚಿಕ್ಕ ವಯಸ್ಸಿನಲ್ಲಿ ಎವರೆಸ್ಟ್ ಏರಿದ ದೊಡ್ಡ ಬಯಕೆ ಏರುವ ದೊಡ್ಡ ಬಯಕೆಯನ್ನು ಹೊಂದಿದ್ದರು ಬಿಕಾಸ್ ಇಟ್ ಈಸ್ ಹಿ ಹ್ಯಾಡ್ ಇಷ್ಟೇ ಸ್ವಲ್ಪ ನೀವು ಅಬ್ಸರ್ವೇಷನ್ ಮಾಡಿ ಸರಿ ಮಾಡ್ತಾ ಇದ್ದೀರಾ ಓಕೆ ಕೀಪ್ ಇಟ್ ಅಪ್ ನೆಕ್ಸ್ಟ್ ಬಟ್ ಹಿ ವಾಸ್ ಡಿನೈಡ್ ಬಿ ಪ್ಲಸ್ ಡೂ ರೂಪ ಪಾಸ್ಟ್ ಟೆನ್ಸ್ ವಾಸ್ ಮತ್ತು ಡಿನೈಡ್ ವಾಸ್ ಇರೋದ್ರಿಂದ ಯಾವ ಸಹಾಯಕ ಕ್ರಿಯಾಪದದಿಂದ ಇಂಗ್ಲಿಷ್ ಸೆಂಟೆನ್ಸ್ ಆರಂಭವಾಗಿದೆ ಆ ಟೆನ್ಸ್ದಿಂದ ಕನ್ನಡ ಕ್ರಿಯಾಪದ ಕೊನೆಗೊಳ್ಳಬೇಕು ಅಂದರೆ ವಾಸ್ದಿಂದ ಪಾಸ್ಟ್ ಟೆನ್ಸ್ದಿಂದ ಬಟ್ ಹಿ ವಾಸ್ ಡಿನೈಡ್ ಆಫ್ ಆಲ್ ಅಪಾರ್ಚುನಿಟೀಸ್ ಓಕೆ ಡಿನೈಡ್ ಅಂದರೆ ಕಡೆಗಾಣಿಸು ತಿರಸ್ಕರಿಸು ಬೇಡ ಅಣ್ಣು ಅಲ್ಲಗಳೆ ಓಕೆ ಡಿನೈ ಅಂದರೆ ಅಲ್ಲಗಳೆ ಅಥವಾ ತಿರಸ್ಕರಿಸು ನಿರಾಕರಿಸು ಬೇಡ ಅಣ್ಣು ಒಲ್ಲೆ ಅಣ್ಣು ಈ ಅರ್ಥದಲ್ಲಿ ಬರುತ್ತೆ ಎಸ್ ಯಾರಾದರೂ ಹೇಳ್ಬೋದಾ ವೆರಿ ಸಿಂಪಲ್ ಎಲ್ಲ ಉತ್ತರ ನಿಮ್ಮ ಮುಂದೆ ಇದೆ ನೀವೇ ಟ್ರಾನ್ಸ್ಲೇಷನ್ ಮಾಡಿ ಉತ್ತರ ಓದಬೇಕಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದೀರಾ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್ ಕೀಪ್ ಇಟ್ ಅಪ್ ಹಾಂ ಪೂರ್ತಿ ಕಂಪ್ಲೀಟ್ ಮಾಡು ಕರೆಕ್ಟ್ ಇನ್ನೊಬ್ರು ಹೇಳಿ ಆಹಾ ಅವರು ನೋಡಿ ತಪ್ಪಿದೆ ಅವರು ಅಲ್ಲ ಅವರಿಗೆ ಎಲ್ಲ ಅವಕಾಶಗಳನ್ನು ಕಡೆಗಾಣಿಸಲಾಗಿತ್ತು ಅವರು ಕಡೆಗಾಣಿಸಲಾಗಿದ್ದಿಲ್ಲ ಅವ್ರು ಹೋದಾಗ ಎಲ್ಲ ಕಡೆ ನಿನಗಾಗಲ್ಲ ಹೋಗು ನಿನಗಿಲ್ಲ ಈ ರೀತಿ ಆಗಿತ್ತು ಹೀಗಾಗಿ ವಾಸ್ ಡಿನೈಡ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಬಿ ಪ್ಲಸ್ ಡೂ ರೂಪವನ್ನು ಆದಷ್ಟು ಪ್ಯಾಸಿವ್ದಲ್ಲಿ ಯೂಸ್ ಮಾಡ್ತಾರೆ ಓಕೆ ಸೊ ಆಗಿತ್ತು ಅಂತ ಹೇಳುವಂಥದ್ದು ಓಕೆ ಬಾಕಿ ಎಲ್ಲ ಸರಿ ಇದೆ ಮಗು ಅದೊಂದೇ ಕರೆಕ್ಷನ್ ಮಾಡ್ಕೊ ಹಾಂ ಬಾಯ್ಸ್ ಯಾರು ಹೇಳ್ತಾ ಇದ್ರಲ್ಲ ಹೇಳಿ ಬಾಯ್ಸ್ ಹೇಳು ಓಕೆ ಒಂದು ಅರ್ಥ ಸರಿ ಇದೆ ಓಕೆ ಬಟ್ ಡಿನೈ ಇದಕ್ಕೆ ಅರ್ಥ ಇವತ್ತು ಮತ್ತೆ ನೀನು ಡಿಕ್ಷನರಿ ತೆಗೆದು ನೋಡು ನಿರ್ಬಂಧಕ್ಕೆ ಮಗು ಕನ್ಸ್ಟ್ರೇನ್ ಅಥವಾ ರಿಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ಅಂದರೆ ಹಂಗೆ ಹತ್ತಬೇಡ ಹಂಗೆ ಏರಬೇಡ ಅಂಬುದು ಇಲ್ಲಿ ನಿನಗೆ ಏರಕ್ಕಾಗೋದೇ ಇಲ್ಲ ನೀ ಬರಬೇಡ ಇದು ಹಂಗೆ ಹಿಂಗೆ ಇದನ್ನು ಮಾಡಲಾಗಿತ್ತು ಓಕೆ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಓಕೆ ನೋಡಿ ಮೂರು ಅರ್ಥ ಕೊಟ್ಟಿದ್ದೀನಿ ಕಡೆಗಾಣಿಸಲಾಗಿತ್ತು ಅಲ್ಲಗಳೆಯಲಾಗಿತ್ತು ನಿರಾಕರಿಸಲಾಗಿತ್ತು ಓಕೆ ನಿರ್ಬಂಧಕ್ಕೆ ರಿಸ್ಟ್ರಿಕ್ಷನ್ ಅಂತೀವಿ ಮಗು ಹೀಗಾಗಿ ಆ ವರ್ಡ್ ಸೂಕ್ತ ಅಲ್ಲ ಎಂಬ ಉದ್ದೇಶದಿಂದ ಇದನ್ನು ಮಾಡಿದ್ದೀನಿ ಕೊನೆಯವರೆಗೂ ನಿಮಗೆ ಅದು ನೆನಪಾಗದೇ ಇದ್ದರೆ ಅದನ್ನು ಬರಿಬೋದು ಅರ್ಥ ಆಯ್ತು ಮಗು ಓಕೆ ರೈಟ್ ಅದಕ್ಕೆ ನಾ ಹೇಳಿದ ಮೇಲೇನು ಇನ್ನೊಮ್ಮೆ ಡಿಕ್ಷನರಿ ರೆಫರ್ ಮಾಡಿ ಪುಸ್ತಕ ರೂಪದಲ್ಲಿರುವ ಡಿಕ್ಷನರಿ ಡಿನೈಡ್ ಇದರ ಒರಿಜಿನಲ್ ಫಾರ್ಮ್ ಏನು ಡಿನೈ ವಾಯ್ ಹೋಗಿ ಆ ಇ ಡಿ ಬಂದತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಯ್ ಹೋಗಿ ಆ ಎಸ್ ಬರುತ್ತೆ ಓಕೆ ಹಾ ಹೇಳಪ್ಪ ಹೌದು ಕರೆ ಅವ್ರು ಕೊಟ್ಟಿಲ್ಲಲ್ಲ ಬರಿಬೋದು ನೆಗ್ಲೆಕ್ಟೆಡ್ ಕಡೆಗಾಣಿಸು ನೆಗ್ಲೆಕ್ಟ್ ಅಂದ್ರೆ ಕಡೆಗಾಣಿಸು ಬಟ್ ಅವ್ರು ಕೊಟ್ಟಿಲ್ಲ ಬರೀ ಒಂದ್ರೆ ಅದಕ್ಕೆ ಅರ್ಥ ಇದೆ ಸೇಮ್ ನೋ ಪ್ರಾಬ್ಲಮ್ ಸರಿ ಸರಿ ಇದೆ ಸರಿ ಇದೆ ನಾನು ಮೊದಲೇ ಹೇಳಿದ್ದೀನಿ ಮಗು ಸರಿ ಇದೆ ಒಂದೇ ಪದಕ್ಕೆ ಹಲವಾರು ಅರ್ಥ ಇರ್ತವೆ ಅದನ್ನೇ ನೀವು ಸ್ಟಡಿ ಮಾಡಿ ಬರೆದಿಟ್ಕೊಳ್ಳಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಓಕೆ ಅಂದರೆ 1% ನಿಮಗೆ ಗೊಂದಲ ಆಗೋದಿಲ್ಲ ಓಕೆ ಮತ್ತು ಒಂದು ತಿಳ್ಕೊಳ್ಳಿ ನಾವಿಲ್ಲಿ 100 ಯಾಕಿಷ್ಟು ಪರ್ಫೆಕ್ಟ್ ಹೇಳ್ತಾ ಇದ್ದೀನಿ ಆಯ್ತು ಬಿಡು ಸರಿ ಇದೆ ಅಂತ ಹೇಳ್ಬೋದು ಓಕೆ ಯಾಕೆಂದರೆ ನಾವು ಕ್ಲಾಸ್ನಲ್ಲಿ 100% ಪರ್ಫೆಕ್ಟ್ ಸ್ಟಡಿ ಮಾಡಿದರೆ ನಾನು ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ ಎಕ್ಸಾಮ್ದಲ್ಲಿ 90% ಪರ್ಫಾರ್ಮ್ ಮಾಡ್ಬೋದು ಎಸ್ ಅವ್ರನ್ನು ಹಾಂ ಇಲ್ಲೇ 90 ಆತಂದರೆ ಅಲ್ಲೇ 80 ಆಗತ್ತೆ ಓಕೆ ನೀ ಆಗಲಿ ನಾ ಆಗಲಿ ಹೀಗಾಗಿ ನಾನು ಕರೆಕ್ಷನ್ ಮಾಡುವ ಉದ್ದೇಶ ನಿಮ್ಮ ತಪ್ಪು ಉತ್ತರ ಅಲ್ಲ ಅಂತಿಲ್ಲ ಡೆಫಿನೆಟ್ಲಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್ ಮೇಕ್ ಇಟ್ ಮೋರ್ ಪರ್ಫೆಕ್ಟ್ ಮೋರ್ ಎಕ್ಸಲೆನ್ಸ್ ಬಿಕಾಸ್ ಕಾಂಪಿಟೇಷನ್ ಈಸ್ ವಾಸ್ಟ್ ಓಕೆ ಹೀಗಾಗಿ ನನ್ನ ಉತ್ತರ ಪತ್ರಿಕೆ ಟಾಪ್ 1000 ಇರಲೇಬೇಕು ಈಗ 50 ವಿದ್ಯಾರ್ಥಿಗಳು 40-42 ಹೋಗಿದ್ದಾರೆ ಈ ಹಿಂದೆ 35 ಇತ್ತು ಓಕೆ ಆದರೆ ನೀವು ಅದನ್ನು 48-49 ಯಾಕೆ ಮಾಡಬಾರ್ದು ಓಕೆ ಆ ಉದ್ದೇಶದಿಂದ ಮಾತ್ರ ಹೇಳ್ತಾ ಇದ್ದೀನಿ ಬಟ್ ನೀವು ಅದೇ ರೀತಿ ಭಾಳ ಸಹಕಾರ ಕೊಡ್ತಾ ಇದ್ದೀರಾ ಭಾಳ ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಾ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಓಕೆ ಇದರ ಅರ್ಥ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಓಕೆ ಆದರೆ ಬೆಳೆಸ್ಕೊಳ್ಳಿ ಇಷ್ಟ ಅಂತೀರಿ ಅಷ್ಟೇ ಓಕೆ ವಂಡರ್ಫುಲ್ ಗ್ರೇಟ್ ನೆಕ್ಸ್ಟ್ ನೆಕ್ಸ್ಟ್ ಬಟ್ ಅಟ್ ಲಾಸ್ಟ್ ಹಿ ಗಾಟ್ ಎನ್ ಅಪಾರ್ಚುನಿಟಿ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ದೆನ್ ಹಿ ಸಕ್ಸೀಡೆಡ್ ಇನ್ ಹೀಸ್ ಲೈಫ್ ಓಕೆ ಐ ಥಿಂಕ್ ಎಲ್ಲ ಸಿಂಪಲ್ ಇದೆ ಬಟ್ ಅಟ್ ಲಾಸ್ಟ್ ಕೊನೆಗೂ ಹಿ ಗಾಟ್ ಸಿಂಪಲ್ ಪಾಸ್ಟ್ ಪಡೆದರು ಆ್ಯನ್ ಅಪಾರ್ಚುನಿಟಿ
ಅಪಾರ್ಚುನಿಟಿ ಇದು ಸ್ವರಾಕ್ಷರ ಇರೋದ್ರಿಂದ ಆ್ಯಂಡ್ ಹೇಳಿದ್ದಾರೆ ಒಂದು ಅವಕಾಶವನ್ನು ಪಡೆದರೂ ಆಗಬೇಕು ಓಕೆ ಪಡೆದರು ಟು ಕ್ಲೈಂಬ್ ಏರಲು ಹತ್ತಲು ಮೌಂಟ್ ಎವರೆಸ್ಟ್ ಅನ್ನು ದೆನ್ ಆಮೇಲೆ He succeeded again simple past yashasu adaru succeeded adre yashasu agu in his life avara jeevanadalli okay nodi simple ide simple past kottidare okay translate madboda chenagi martta idira baala uttama reetiyalli martta idira continue madkoli madadaru bega obbru heli innu ond athva erdu vakya ide complete madbidona great going really good Keep it up. Fast learning. Simple past. Padedaru, yashasu adaru barbeku. Ashtu nivu nenipittukondibittare sari martira. Ha, helu magu. Raman Gowdar sir madidira? ಹಾ ಹೇಳಿ ಹೇಳಿ ಯಾರಾದರೂ ಹೇಳಿ ನೋ ಪ್ರಾಬ್ಲಮ್ ಹೇಳು ಮಗು ಬೇಗ ಬೇಗ ಹೇಳು ಆದರೆ ಕೊನೆಗೆ ಅವರು ಮೌಂಟ್ ಎವರೆಸ್ಟ್ ಏರುವ ಅವಕಾಶ ಪಡೆದರು ಹಾ ತಮ್ಮ ಜೀವನದಲ್ಲಿ ಯಶಸ್ಸು ಹೊಂದಿದರು ವೆರಿ ಗುಡ್ ಸರಿ ಇದೆ ಓಕೆ ನೋ ಪ್ರಾಬ್ಲಮ್ ಹೊಂದಿದರು ಪಡೆದರು ತಪ್ಪೇನಿಲ್ಲ ನಾನು ಹೇಳಿದಿನಿ ಅರ್ಥದ ಪ್ರಕಾರ ಫಾರ್ಮ್ ಅನ್ನು ಚೇಂಜ್ ಮಾಡಬಹುದು ವೆರಿ ಗುಡ್ ಸೋ ಇನ್ನೊಮ್ಮೆ ನೋಡ್ಕೊಳ್ಳಿ ಆದರೆ ಕೊನೆಗೆ ಅವರು ಮೌಂಟ್ ಎವರೆಸ್ಟ್ ಏರುವ ಅವಕಾಶವನ್ನು ಪಡೆದರು ಆಮೇಲೆ ತಮ್ಮ ಜೀವನದಲ್ಲಿ ಯಶಸ್ಸು ಆದರು ಓಕೆ ರೈಟ್ ಅದಾದ ಮೇಲೆ ನೆಕ್ಸ್ಟ್ ಎಸ್ ಲೈಕ್ ವೈಸ್ ವೆನ್ ವಿ ಅಟೆಂಪ್ಟ್ ಎನಿ ವರ್ಕ್ ಆ್ಯಂಡ್ ಆರ್ ನಾಟ್ ಸಕ್ಸಸ್ಫುಲ್ ವಿ ಶುಡ್ ನಾಟ್ ಲೂಸ್ ಹೋಪ್ಸ್ ಆರ್ ಗಿವ್ ಅಪ್ ಅವರ್ ಡಿಸೈರ್ ವಿ ಶುಡ್ ಟ್ರೈ ಅಗೇನ್ ಆ್ಯಂಡ್ ಅಗೇನ್ ಸ್ವಲ್ಪ ದೊಡ್ಡ ವಾಕ್ಯ ಆದರೆ ಸರಳವಾಗಿದೆ ಲೈಕ್ ವೈಸ್ ಈ ಥರ ಸಿಮಿಲರ್ಲಿ ಓಕೆ ಲೈಕ್ ದ್ಯಾಟ್ ಓಕೆ ಹಾಗೆಯೇ ಅಂತ ಹೇಳ್ಬೋದು ದಿಸ್ ಈಸ್ ಹಾಗೆಯೇ ಆ ಥರ ಯಾವಾಗ ನಾವು ಅಟೆಂಪ್ಟ್ ಅಂದರೆ ಏನು ಯಾರಿಗಾದ್ರೂ ಗೊತ್ತಿದೆ ಸ್ನೇಹಿತರೆ ಅಟೆಂಪ್ಟ್ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಎಸ್ ಪ್ರಯತ್ನ ಮಾಡು ಎಫರ್ಟ್ ಟ್ರೈ ಯಾವಾಗ ನಾವು ಪ್ರಯತ್ನ ಪಡ್ತೇವೆ ಎನಿ ವರ್ಕ್ ಯಾವುದು ಕೆಲಸಕ್ಕೂ ಮತ್ತು ನಾಟ್ ಸಕ್ಸಸ್ಫುಲ್ ಯಶಸ್ಸು ಆಗುವುದಿಲ್ಲವೋ ವಿ ಶುಡ್ ನಾಟ್ ಲೂಸ್ ನೆಗೆಟಿವ್ ನಾವು ಕಳೆದುಕೊಳ್ಳಬಾರದು ಏನು ಹೋಪ್ಸ್ ಆಶೆಗಳು ಓಕೆ ಇನ್ನೊಂದು ಆಶಯ ಅಂತ ಹೇಳ್ತೀವಿ ಭರವಸೆ ಅಂತ ಹೇಳ್ಬೋದು ಆಶಯ ಭರವಸೆ ಅಂತ ಹೇಳ್ಬೋದು ಓಕೆ ಆರ್ ಗಿವ್ ಅಪ್ ಗಿವ್ ಅಪ್ ಸಹಿತ ಬಿಟ್ಕೊಡುವಂಥದ್ದು ಅಯ್ಯೋ ಆಗೋದಿಲ್ಲ ಬಿಡು ಅಂಬುದು ಅನ್ನೋದು ಓಕೆ ಅದನ್ನು ಕಳೆದುಕೊಳ್ಳಬಾರದು ಅವರ್ ಡಿಸೈರ್ ಅಂದರೆ ಗೊತ್ತಿದೆ ಅಪೇಕ್ಷೆ ವಿ ಶುಡ್ ಟ್ರೈ ಅಗೇನ್ ಆ್ಯಂಡ್ ಅಗೇನ್ ನಾವು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರಬೇಕು ಎಲ್ಲ ಸೇರಿ ಹಾಗೆಯೇ ಯಾವಾಗ ನಾವು ಒಂದು ಕೆಲಸಕ್ಕೆ ಪ್ರಯತ್ನ ಪಡುತ್ತೇವೋ ಮತ್ತು ಯಶಸ್ಸು ಆಗುವುದಿಲ್ಲವೋ ಓಕೆ ನಾವು ಭರವಸೆಗಳನ್ನು ಕಳೆದುಕೊಳ್ಳಬಾರದು ಮತ್ತು ನಮ್ಮ ಅಪೇಕ್ಷೆಗಳನ್ನು ಬಾರದು ಮತ್ತೆ ಮತ್ತೆ ಪ್ರಯತ್ನಗಳನ್ನು ಮಾಡುತ್ತಾ ಇರಬೇಕು ಓಕೆ ಪ್ರಯತ್ನ ಮಾಡಿ ಸ್ವಲ್ಪ ದೊಡ್ಡನೇ ವಾಕ್ಯ ಟೈಮ್ ಕೊಡ್ತೀನಿ ಒಂದು ಒಂದೂವರೆ ನಿಮಿಷ ಪ್ರಯತ್ನ ಮಾಡಿ ಓದಿ ಐ ಥಿಂಕ್ ಇನ್ ಹಾಂ ಎರಡು ವಾಕ್ಯ ಇದೆ ಅಷ್ಟು ಮುಗಿಸ್ಬಿಡೋಣ ಅದರ್ ಟೂ ಸೆಂಟೆನ್ಸಸ್ ಆರ್ ದೇರ್ ಮೈ ಡಿಯರ್ ಫ್ರೆಂಡ್ಸ್ ಇದು ಸ್ವಲ್ಪ ದೊಡ್ಡನೇ ವಾಕ್ಯ ನಿಧಾನವಾಗಿ ಮಾಡಿ ಎಲ್ಲ ಪದ ಸಂಪತ್ತು ಕವರ್ ಮಾಡಿದ್ದೀರಾ ಇಲ್ಲ ನೋಡ್ಕೊಳ್ಳಿ ಟೆಸ್ಟ್ ಮಾಡಿ ಈಗ ಉತ್ತರ ಹೇಳುವ ಸ್ವಲ್ಪ ಗಡಿಬಿಡಿಲ ರೀತಿ ಆಗ್ಬೋದು ಇನ್ನೊಮ್ಮೆ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಆಗುತ್ತೆ ಯು ಕ್ಯಾನ್ ಡೂ ಇಟ್ Likewise, when we attempt any work and are not successful, we should not lose hopes. Lose andre kalidukollu. Or give up. Biveka andre bittukodu. Our desire, we should try again and again. Yaradide. Do not lose hopes. Andre aashaya bharavasegalannu kalidukollabaradu. ಗಿವ್ ಅಪ್ ದ ಡಿಸೈರ್ ಅಪೇಕ್ಷೆಗಳನ್ನು ಬಿಟ್ಟುಕೊಡಬಾರದು ಆ ಎರಡು ಮಾಡಬಾರದು ಅಂತ ಹೇಳಿದ್ದಾರೆ ನೆಗೆಟಿವ್ ಸೆಂಟೆನ್ಸ್ ವಿ ಶುಡ್ ಅಗೇನ್ ಮಾಡೆಲ್ ಆಕ್ಸಿಲರಿ ಯೂಸ್ ಮಾಡಿದ್ದೀವಿ ನೋಡಿ ಶುಡ್ ಎಷ್ಟು ಯೂಸ್ ಆಗುತ್ತೆ ಮಾಡೆಲ್ ಆಕ್ಸಿಲರಿ ಇನ್ನೊಮ್ಮೆ ಕಲೀರಿ ರಿಪೀಟ್ ಮಾಡ್ಕೊಳ್ಳಿ ಓಕೆ ಬಹಳ ಯೂಸ್ ಆಗುವಂಥದ್ದು ಎಸ್ ಬರೆದ್ರ ಸ್ನೇಹಿತರೆ
ಹಾಂ ಹೇಳು, ಸ್ವಲ್ಪ ಜೋರಾಗಿ ಹೇಳು ಮಗು, ಗಟ್ಟಿಯಾಗಿ ಹೇಳು. ಹಾಂ ಪರ್ಫೆಕ್ಟ್ ಪರ್ಫೆಕ್ಟ್. ಏನು ಮಗು ಹೆಸರು? ಚೆನ್ನಾಗಿದೆ. ಯಾವ ಊರು? ಮಂಡ್ಯ. ವೆರಿ ಗುಡ್, ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ. ಎಸ್ ಬಾಯ್ಸ್, ಎನಿ ಒನ್ ಬಾಯ್? ಯಾಕೆ ಬಾಯ್ಸ್ ಹಿಂದೆ ಉಳಿತಾ ಇದ್ದೀರಲ್ಲ, ಬೇಗ ಬೇಗ ಹೇಳಿ. ಚಳಿ ಭಾಳ ಹತ್ತಿದೇನು? ಆರ್ ಯು ಫೀಲಿಂಗ್ ವೆರಿ ಕೋಲ್ಡ್? ಹಾಂ ಹೇಳ, ಹಾಂ ಹೇಳು. ಪರ್ಫೆಕ್ಟ್ ಪರ್ಫೆಕ್ಟ್. ಏನು ಮಗು ಹೆಸರು? ಯಾವುದು? ಓಕೆ ಓಕೆ ಓಕೆ. ಎಸ್ ಸರ್, ಬೆಸ್ಟ್ ಮಾಡಿದ್ದೀರಾ, ವಂಡರ್ಫುಲ್, ಗ್ರೇಟ್, ಎಕ್ಸಲೆಂಟ್, ರೈಟ್. ಎಸ್, ನೋಡಿ ನಾನು ಈ ಮೊದಲು ಹೇಳಿರ್ಬೋದು, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪಿ ಎಸ್ ಐ ಆಗುವವರ ವ್ಯಕ್ತಿತ್ವ ನಿಮ್ಮ ಧ್ವನಿಯಲ್ಲೇ ಇರಬೇಕು. ಓಕೆ, ವ್ಯಕ್ತಿತ್ವ ಬೆಳವಣಿಗೆ ಕ್ಲಾಸುಗಳನ್ನು ಸಾಕಷ್ಟು ಕೇಳಿರ್ತೀರಾ, ಅವಕಾಶ ಸಿಕ್ಕರೆ ಮುಂದಿನ ಕೇಳಿರಿ. ಕ್ಲಾಸಿಕ್ಕಲ್ಲೇ ನಾನು ಸಹಿತ ಸಾಕಷ್ಟು ಪಿ ಡಿ ಕ್ಲಾಸ್ಗಳನ್ನ ಮಾಡಿದ್ದೀನಿ. ಓಕೆ, ಉದಾಹರಣೆ ಹೇಳ್ತಾ ಇರ್ತೀನಿ, ನಿಮ್ಮ ಮುಂದೆ ಕಳ್ಳ ಓಡ್ ಹೋಗ್ತಾ ಇದ್ರೆ ನಿಮಗೆ ಗೊತ್ತಾದರೆ ಏ ಮಗನೆ ಅಂದ ತಕ್ಷಣ ಆ ಧ್ವನಿಯಲ್ಲೇ ಅವನು ಅಂಜಿ ಗಡಗಡ ನಡಗಿ ಹೌದು ಸರ್ ನಾನೇ ಕಳ್ಳ ತಪ್ಪಾಯಿತು ಅಂತ ಬಂದ್ಬಿಡ್ಬೇಕು. ಹಂಗಿರಬೇಕು ನಿಮ್ಮ ಧ್ವನಿ, ಅದು ವ್ಯಕ್ತಿತ್ವ. ಎಸ್ ಆರ್ ನೋ? ಹೌದಾ? ಅದು ಬಿಟ್ಟು ಅದು ಬಿಟ್ಟು ಹಾಂ ಅದು ಬಿಟ್ಟು ಏ ಕಳ್ಳ ಬಾರೋ ನಾನಿನ್ನ ಹಿಡಿತೀನಿ ಅಂದರೆ ಯಾರು ಬರಲ್ಲ, ರೈಟ್? ಸೊ ವಿ ಶುಡ್ ಬಿ ವೆರಿ ವೆರಿ ಸ್ಟ್ರಾಂಗ್. ಆ ಒಂದು ಮನೋಭಾವನೆ ಈಗಿಂದ ಬೆಳೆಸ್ಕೊಳ್ಳಿ, ಇದೆ ನಿಮ್ಮಲ್ಲಿ ಆ ಸಾಮರ್ಥ್ಯ. ಓಕೆ, ಜಸ್ಟ್ ಡೆವಲಪ್ ಇಟ್ ಅಷ್ಟೇ. ವಂಡರ್ಫುಲ್ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್, ಐ ಆಮ್ ಶುವರ್ ದ್ಯಾಟ್, ಲೇಖಕರು ಹೇಳ್ತಾ ಇದ್ದಾರೆ, ಐ ಆಮ್ ಶುವರ್ ದ್ಯಾಟ್ ಇಫ್ ವಿ ಟ್ರೈ ಕಾನ್ಸ್ಟೆಂಟ್ಲಿ ವಿ ವಿಲ್ ಸಕ್ಸೀಡ್. ವಿ ವಿಲ್ ಸಕ್ಸೀಡ್ ಫ್ಯೂಚರ್ ಟೆನ್ಸ್, ಖಚಿತವಾಗಿ ಅಂತ ಹೇಳಿದರೆ ವಿ ಶಾಲ್ ಸಕ್ಸೀಡ್, ಯಶಸ್ಸು ಆಗುವೆವು. ವಿ ವಿಲ್ ಸಕ್ಸೀಡ್, ಯಶಸ್ಸು ಆಗುವೆವು, ಇಂಟು ಬ್ರಕೆಟ್, ಖಚಿತವಾಗಿ. ಬರೆಯೋ ಕಾರಣ ಇಲ್ಲ, ಅರ್ಥ ಮಾಡ್ಕೊಂಡ್ರೆ ಆಯಿತು. ಐ ಆಮ್ ಶುವರ್, ಲೇಖಕ ಹೇಳ್ತಾನೆ ನನಗೆ ಖಚಿತವಾಗಿದೆ. ಏನಂತ? ಒಂದು ವೇಳೆ ನಾವು ಕಾನ್ಸ್ಟೆಂಟ್ಲಿ ಅಂದರೆ ಏನು, ಯಾರಾದರೂ ಹೇಳ್ಬೋದಾ? ನಿರಂತರವಾಗಿ. ಓಕೆ, ನಿರಂತರವಾಗಿ ಪ್ರಯತ್ನಪಟ್ಟಾಗ ನಾವು ಯಶಸ್ಸು ಆಗುವೆವು. ಓಕೆ, ಎಸ್, ಪಟ್ಟನೆ ಬರೀರಿ. ವೆರಿ ಸಿಂಪಲ್ ಸೆಂಟೆನ್ಸ್ ದೇ ಹ್ಯಾವ್ ಗಿವನ್. ನೋಡಿ, ಈ ಒಂದು ಪ್ಯಾರಾಗ್ರಾಫ್ದಲ್ಲಿ ಎಲ್ಲ ಥರದ ವಾಕ್ಯ ಇದ್ದಾವೆ. ಸ್ವಲ್ಪ ಲೆಂದಿ ವಾಕ್ಯ, ವಕ್ಯಾಬರಿ ಇರುವಂಥ ವಾಕ್ಯ, ಕೆಲವೊಂದು ಅತಿ ಸರಳವಾದ ವಾಕ್ಯ. ಒಂದು ವೇಳೆ ನಾವು ನಿರಂತರವಾಗಿ ಪ್ರಯತ್ನಪಟ್ಟರೆ ನಾವು ಯಶಸ್ಸು ಆಗುವೆವು ಎಂಬುದರಲ್ಲಿ ನಾನು ಖಚಿತವಾಗಿದ್ದೇನೆ. ಆ ಏನು ಲೇಖಕರು ಹೇಳ್ತಾ ಇದ್ದಾರೆ ಅದನ್ನು ನೀವು ಹೇಳಬೇಕು. ಎಸ್, ಇನ್ನು ಒಂದು ವಾಕ್ಯ ಇದೆ, ಕಂಪ್ಲೀಟ್ ಮಾಡ್ಬಿಡೋಣ. ಹೇಳಿ ಸ್ನೇಹಿತರೆ, ಎನಿ ಒನ್? ಗುಡ್. ಎಸ್, ಎಂಬುದರಲ್ಲಿ ನಾನು ಖಚಿತವಾಗಿದ್ದೇನೆ. ಓಕೆ, ಹೇಳಿದ್ರು ಓಕೆ, ಇದ್ರ ಲೇಖ ಕೇಳಿದ್ದಾರೆ, ಸರಿ ಇದೆ ಮಗು, ವೆರಿ ಗುಡ್. ನೆಕ್ಸ್ಟ್, ಹಾಂ ಹೇಳು ಮಗು. ನಿಖರವಾಗಿ ಅಂತ ಹೇಳಕ್ಕೆ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ಲಿ ಅಂದರೆ ಸತತವಾಗಿ ಅಥವಾ ನಿರಂತರವಾಗಿ, ಬೆಟರ್ ವರ್ಡ್ ಮಗು. ಓಕೆ, ನಿಖರ ಅಂದರೆ ಪ್ರಿಸೈಸ್ ಅಥವಾ ಅಕ್ಯುರೇಟ್ ಅಂತ ಆಗತ್ತೆ. ಓಕೆ ಓಕೆ, ಡಿಕ್ಷನರಿ ಇನ್ನೊಮ್ಮೆ ರೆಫರ್ ಮಾಡು. ಓಕೆ, ಅದನ್ನ ರೆಫರ್ ಮಾಡಿ ಹೇಳ್ತೀನಿ. ಓಕೆ, ಎಸ್, ಗುಡ್. ವಿ ಶುಡ್ ಬಿ ರಿಮೈಂಡೆಡ್ ಆಫ್ ದ ಪ್ರೋವರ್ಬ್. ಪ್ರೋವರ್ಬ್ ಅಂದರೆ ಏನು ಸ್ನೇಹಿತರೆ? ಗಾದೆ ಮಾತು. ಎಸ್, ಏನು ಅದನ್ನು ಅವರು ಇನ್ವರ್ಟರ್ ಕಾಮ ಹೇಳಿದ್ದಾರೆ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ನೋಡಿ, ಒಮ್ಮೊಮ್ಮೆ ನಾನು ವೊಕ್ಯಾಬ್ರಿಯಲ್ಲಿ ಹೇಳ್ತಾ ಇದ್ದೆ. ಓಕೆ, ಒಮ್ಮೊಮ್ಮೆ ಕೆಲವೊಂದು ಪ್ರೋವರ್ಬ್ ಗಾದೆ ಮಾತುಗಳನ್ನು ಕೇಳ್ಬೋದು. ಓಕೆ, ಸೊ ಆವಾಗ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ವಿ ಶುಡ್ ಬಿ ರಿಮೈಂಡೆಡ್, ನಾವು ಜ್ಞಾಪಿಸಿಕೊಳ್ಳಬೇಕು ಆಫ್ ದ ಪ್ರೋವರ್ಬ್ ಗಾದೆ ಎಣ್ಣು. ಏನು ಹೇಳ್ತೆ ಗಾದೆ? ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಇಲ್ಲಿ ವಿಲ್ ಅಂದರೆ ಏನು? ಮನಸ್ಸು. ಓಕೆ, ಎಸ್, ಮನಸ್ಸಿದ್ದಲ್ಲಿ ಮಾರ್ಗ ಎಂಬ ಗಾದೆಯನ್ನು ನಾವು ನೆನಪಿಸಿಕೊಳ್ಳಬೇಕು. ವಿಲ್ಲಿಗೆ ಎರಡು ಮೂರು ಅರ್ಥ ಇದೆ. ಒಂದು ಹೆಲ್ಪಿಂಗ್ ವರ್ಬು, ಒಂದು ಇಲ್ಲಿ ವರ್ಬು, ಫಾರ್ ಎಕ್ಸಾಂಪಲ್ ಮನಸ್ಸು. ಇನ್ನೊಂದು ವಿಲ್ ವಿಲ್ ಅಂದರೆ ಅವರು ವಿಲ್ ಬರೆದು ಕೊಟ್ಟರು ಅಂತ ಹೇಳ್ತೀವಿ. ಓಕೆ, ಡ್ಯೂರಿಂಗ್ ದ ಲಾಸ್ಟ್ ಬ್ರೆತ್, ಮರಣಶಾಸನ, ರೈಟ್? ಎಸ್, ಕರೆಕ್ಟ್ ಕರೆಕ್ಟ್. ಓಕೆ, ಎಸ್, ಹಾಂ, ಇದನ್ನು ಮಾಡ್ಬೋದಾ? ಬಹಳ ಸಿಂಪಲ್ ಇದೆ, ಪಟ್ನೆ ಓದಿ. ಮನಸ್ಸಿದ್ದಲ್ಲಿ ಮಾರ್ಗ
ಹಾಂ ಮುಂದೆ ಕೊಳ್ಳಬೇಕು. ಕರೆಕ್ಟ್ ಕರೆಕ್ಟ್ ಓಕೆ. ಹಾಂ ಈಗ ಕೊನೆಗೆ ಏನು ಮಾಡಿ, ಈ ಭಾಷಾಂತರದಿಂದ ಕಲಿತ ಪದ ಸಂಪತ್ತು ನಾನು ಮೊದಲೇ ಹೇಳಿದ್ದೀನಿ, ಕೊಡೆ ಕ್ಲಾಸ್ವರೆಗೂ ಬಡಬಡಿಸ್ತಾನ ಇರ್ತೀನಿ. ಏನಂತ, ವೊಕ್ಯಾಬ್ದರಿ 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 ಓಕೆ. ಹೆಂಗೆ ನಾವು ಎರಡು ಹೊತ್ತು ಊಟ, ಒಂದು ಹೊತ್ತು ತಿಂಡಿ, ಎರಡು ಚಹಾ ನಿರಂತರವಾಗಿ ಮಾಡ್ತಾ ಇದ್ದೀವಿ ಅದೇ ಮಟ್ಟದಲ್ಲಿ ಓಕೆ, ಅದೇ ಥರ ವೊಕ್ಯಾಬ್ರಿ ನಾವು ಜಾಸ್ತಿ ಮಾಡ್ತಾ ಇರಬೇಕು. ಇದೆಲ್ಲ ಲಿಸ್ಟ್ ಮಾಡಿದೆ ನೋಡಿ, ಯಶಸ್ಸು ಟ್ಯಾಲೆಂಟ್ ಈ ಹಿಂದೆ ಟ್ರಾನ್ಸ್ಲೇಷನ್ ಬಂದಿರೋದು, ಈ ರೀತಿ ಎಲ್ಲ ವೊಕ್ಯಾಬ್ರಿಯನ್ನು ಓಕೆ ಲಿಸ್ಟ್ ಮಾಡಿಡಿ ರೈಟ್.